ನಿನ್ನಂತವರ ಬಿಸಿ ರಕ್ತವನ್ನು ಕುಡಿಲೆ ಬಡವರಿಗೆ ಲೇಪನ ಮಾಡಿದಾಗಲೇ ನನ್ನಂತ ವಿದ್ಯಾವಂತರ ಆತ್ಮಕ್ಕೆ ಶಾಂತಿ ಇಲ್ಲದಿದ್ದರೆ ಇಂದಿನಿಂದಲೇ ನಿನ್ನನ್ನು ಹೋಗೋ ಹೋಗೋ ನಿನ್ನ ತಂದೆ ತಾಯಿಯ ಕತ್ತರದೆ ಆ ನಿನ್ನ ಸಾಕಿದ ಪ್ರೇಮದ ತಂಗಿಯ ಶೀಲವನ್ನು ಹರಿದು ಅವಳ ಮಗುವಿನ ರುಂಡವನ್ನು ಹಾರಿಸಿದಾಗ ಎಲ್ಲಿ ಅಡಗಿ ಹೋಗಿತ್ತು ಈ ನಿನ್ನ ಶೌರ್ಯ ಅದೇ ನಿನ್ನ ಸಾಕಿದ ತಂಗಿಯ ಪ್ರೇಮದ ತಂಗಿಯನ್ನು ಶೀಲಾಪರಣ ಮಾಡಿದ ಆ ಅವರನ್ನು ಹುಡುಕಿದ್ದೆನೆಂದು ಹೋದಾಗ ಡಕಾಯಿತಕರಿಂದ ಒಡಿಸಿಕೊಂಡು ಬಂದದ್ದನ್ನು ಮರೆತೆ ಏನಲೇ ನನ್ನ ತಂದೆ ತಾಯಿ ಹಾಗೂ ಆ ನನ್ನ ಸಾಕು ತಂಗಿ ಸೀತೆಯ ನೆನಪು ಮಾಡಿ ಪುಡಿ ದಬ್ಬಿಸಿದೆಯೋ ಈ ನನ್ನ ರಕ್ತವನ್ನು ಷಡ್ರಾಜ್ ಆ ನನ್ನ ಸೇಡೆಂಬ ನೆರೆ ನಾಡಿಯು ಕೂಡ ಚೂರಿಯಾಗಿ ಹಲ್ಲು ಮಸಿದುಕೊಂಡಿದೆ ಆ ರೈರಿಯ ರುಂಡ ತೆಗೆಯಲು ಅಂದಾಗ ಆ ನನ್ನ ತಂದೆ ತಾಯಿ ಹಾಗೂ ನನ್ನ ಸಾಕು ತಂಗಿಯ ಸೀತೆಯ ಸೀಲಕ್ಕೆ ಕಾರಣವಾದ ವ್ಯಕ್ತಿ ಇಂಥವನೇ ಅಂತ ಗೊತ್ತಾದ್ರೆ ಹತ್ತೇ ಹತ್ತು ನಿಮಿಷದಲ್ಲಿ ಅವನ ರುಂಡವನ್ನು ಚೆಂಡಾಡ್ಬಿಡ್ತೀನಿ ಇಲ್ಲ ಅಂದ್ರೆ ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದ್ರೆ ಇನ್ನೊಮ್ಮೆ ಅವಳ ಕೈಯನ್ನು ಮುಟ್ಟಿ ನೋಡಲೆ ನೋಡು ಇದೊಂದು ಸಮಯ ಹೊರಟು ಹೋಗಲಿ ಹುಲಿಯಾಗಿ ಬಂದು ಇವಳನ್ನು ರಕ್ಷಿಸಿದೆ ಇದಕ್ಕೆ ಕೊಡುವೆ ನಿನಗೆ ಮತ್ತೊಮ್ಮೆ ತಕ್ಕ ಉತ್ತರ ನಿನ್ನಂತವರ ಕೈಯಲ್ಲಿ ಇವಳನ್ನು ಕೊಟ್ಟು ಹೋಗಲಿಕ್ಕೆ ನಾನೇನು ಕೈಗೈಯ ಬಳೆಗಳನ್ನು ತೊಟ್ಟಿಲ್ಲ ವಾಯುಭಾರಕ್ಕೆಂದು ಬಂದು ಈ ಕಾಡು ಮೃಗನ ಕೈಲಿಸಿಕೊಂಡೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ ನಿಮಗೆ ತುಂಬಾ ಧನ್ಯವಾದ ಮನೆಯಲ್ಲಿ ಅನ್ನ ಹಾಕಿ ನೋಡ್ತಾ ಇರಬೇಕು ಅಂದ ಹಾಗೆ ಈಗ ನೀವಿಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ದೆ ಮನಸ್ಸಾಕೋ ಬೇಜಾರಾಗಿತ್ತು ಏನೋ ನಿನ್ನ ನೆನಪಾಗಿ ಎಲ್ಲಿಗೆ ಹೋಗಿರ್ಬೇಕು ಅನ್ನೋಷ್ಟರಲ್ಲಿ ಈ ಕಡೆಗೆ ಬಂದೆ ಹಾಗಾದ್ರೆ ಹಿಂದೆ ನೀವು ನನ್ನ ಸತಿನಾಗಿ ಮಾಡಿಕೊಳ್ಳಿ ಅಂತ ನೀವು ಮಾಡಿ ಇಲ್ಲ ಗಿರ್ಜಾ ಅಣ್ಣನಿಗೆ ಹೇಳಿದ್ರೆ ಈ ಮಾತು ನನ್ನಿಂದ ಸಾಧ್ಯವಿಲ್ಲ ಗಿರ್ಜಾ ಸಾಧ್ಯವಿಲ್ಲ ಮಾರುತೇಶ್ವರನ ಸನ್ನಿಧಾನದಲ್ಲಿ ಪ್ರಮಾಣ ಪೂರ್ವಕವಾಗಿ ವಚನ ತೆಗೆದುಕೊಂಡಿದ್ದಾರೆ ಶಂಕರನೇ ನಿನ್ನ ಪತಿ ಸತ್ಯವೇ ದೇವರಾಣೆಗೆ ಸತ್ಯ ಹಾಗಾದ್ರೆ ಹಿಂದೆ ಆ ತಾರಕಾಸುರನ ವಧೆಗಾಗಿ ಆ ಗಿರಿಜಾ ಶಂಕರ ಬಂದಾದಂತೆ ಇಂದು ಈ ಧನರಾಜನಂತ ಶ್ರೀಮಂತರ ವಧೆಗಾಗಿ ಈ ಗಿರಿಜಾ ಶಂಕರ ಮದುವೆ ಬಾ ಗಿರಿಜಾ ಈ ವನ ದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ಸತಿಯನ್ನಾಗಿ ಸ್ವೀಕರಿಸುವೆ ಪಾರ್ವತಿ ಈ ನಿನ್ನ ಪರಮೇಶ್ವರನ ಮನಸ್ತನೆಯಲ್ಲೂ ಒಂದು ಹಾಡನ್ನು ಹಾಡಬಾರದು ಮಹೇಶ್ವರನ ಆಜ್ಞೆ ಮೀರೋದುಂಟೆ ನನ್ನ ಚಲುವೇ ಬಳಿ ಬಾರೆ ಬಳಿ ಬಂದು ಸಿಹಿ ಹುತ್ತು ನೀಡು ಸಿಹಿ ಮುತ್ತಿನ ಕಾಮಿಗೆ ನಿಬಾರೆ ನನ್ನ ಸನಿಹಕ್ಕೆ ನಮ್ಮಣ್ಣ ಬಡವರ ಕಣ್ಣು ನಿಜ ಆದ್ರೆ ನನ್ನ ಬಾಳಿಗೆ ಯಾವ ತರ ಕಣ್ಣಾಗ್ತಾನಂತ ನನಗೆ ತಿಳಿತಾ ಇಲ್ಲ ಆದ್ರೆ ರಾತ್ರಿ ಎಲ್ಲ ಕನಸು ಕಾಣ್ತಾ ಶಶಿಕಾಂತನ ಬಗ್ಗೆ ನೀ ನನ್ನ ಮಾತನಾಡಿಸ್ಕೊಡ್ತೀಯ ಅಂತ ಕೇಳ್ತಾನೆ ಅವನ ಅಂತರಂಗದಲ್ಲಿ ಏನಿದೆಯೋ ಯಾರಿಗೆ ಗೊತ್ತು ಒಟ್ಟಾರೆ ನನ್ನ ಬಾಳಿನಲ್ಲಿ ನವತಾರಿ ಮೆರಗಬೇಕಾದ್ರೆ ನನ್ನ ಆಸೆಗೆ ಚಂದ್ರ ಮೂಡಲೇಬೇಕು ಕರೆಕ್ಟ್ ಸುಂತಾ ಕರೆಕ್ಟ್ ಲೆಕ್ಕವಿಲ್ಲದಷ್ಟು ನಕ್ಷತ್ರ ಆಕಾಶವೆಂಬ ಚಪ್ಪರಕ್ಕೆ ಅಂಟಿದರು ಬಂಟನಾದ ಚಂದ್ರ ಮೂಡಿ ಬರದಿದ್ದರೆ ಆ ನಕ್ಷತ್ರಗಳ ಬೆಳಕ ಕಾಣುವುದೇ ಇಲ್ಲ ಅವರ ಬಾಳೆಂಬ ಹೊಳಪಿಗೆ ಆ ಚಂದ್ರನ ಬೆಳಕು ಬೇಕೇ ಬೇಕು ಅಂದ್ರೆ ತಾವು ನನ್ನ ಪರಿಚಯ ನಿಮಗೆ ತುಂಬಾ ಗೊತ್ತು ಆದ್ರೆ ನೀನು ನಾಟಕ ಮಾಡ್ತಾ ಇದೀಯ ಹೋದ ವರ್ಷ ಕಾಲೇಜ್ ಫಂಕ್ಷನ್ ನಲ್ಲಿ ನಿನ್ನ ಡ್ಯಾನ್ಸ್ ತುಂಬಾ ನೋಡಿದ್ದೀನಿ ನಿನ್ನನ್ನು ಎರಡು ಸಲ ಮೀಟ್ ಕೂಡ ಮಾಡಿದ್ದೀನಿ ಆ ನನ್ನನ್ನು ಮರೆತಂತೆ ಕಾಣುತ್ತದೆ ಇರ್ಲಿ ಧನರಾಜ್ ಇಲ್ವೇ ನೋಡಿ ಶಶಿಕಾಂತ್ ಇನ್ನಿಂದೆಲ್ಲ ನೆನಪಿಸಿಕೊಂಡು ಕೋಪಿಸ್ಕೊಳ್ಬಿಡಿ ನೋಡಿ ನಮ್ಮಣ್ಣ ನಿಮ್ಮ ಹತ್ರನೇ ಹೋಗಿದ್ದಾನೆ ಅಂದರೆ ತಾವಿದ್ದಲ್ಲಿ ನನಗೆ ಬರ್ಲಿಕ್ಕೆ ಹೇಳಿ ನಾ ಇದ್ದ ಕಡೆ ಅವ್ರು ಹೋಗಿದ್ದಾರಂದ್ರೆ ನಾನು ಇಲ್ಲಿ ಬಂದ ಕೆಲಸ ಸಕ್ಸಸ್ ಅಂತ ತಿಳಿದುಕೊಳ್ಳಿ ಪ್ರಾಮಿಸ್ ಆಗಿ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ ಸಂತೋಷವಾಯ್ತು ಚಿಂತ ಸಂತೋಷವಾಯ್ತು ಈ ಪುಷ್ಪದಂತ ಕೈ ಹಿಡಿದು ನನಗೆ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿ
ಅದೇ ನಾಳೆಯಿಂದ ನೀವೇ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಅಂತೆ. ಅಂದ್ರೆ ನಾನು ನಿನ್ನ ಬಾಳಸಾಗರದ ಅಂಬಿಗನಲ್ಲವೇ ಶಶಿಕಾಂತ್? ಹೌದು ಸುಲ್ತಾ, ಎಮ್ ಎ ಪದವೀಧರನಾದ ನಾನು ನಿನ್ನ ಬಗ್ಗೆ ತುಂಬಾ ತಿಳಿ ಕೆಡಿಸಿಕೊಂಡಿದ್ದೆ. ನಿನ್ನ ಕೈ ಹಿಡಿಯುವ ಸಲುವಾಗಿ ಇಷ್ಟೆಲ್ಲ ಓದಿದ್ದೇನೆ. ಐ ಆಮ್ ಸಾರಿ, ಐ ಆಮ್ ವೆರಿ ವೆರಿ ಸಾರಿ. ಇಷ್ಟವಿಲ್ಲದ ಬಾಳು ಕಷ್ಟಕ್ಕೆ ಗುರಿಯಾದಿತ್ತು ಎಂದು ಯೋಚನೆ ಮಾಡ್ತಾ ಇದೀಯಾ? ಎಸ್, ನಾ ಬರ್ತೀನಿ. ಹಾ, ನಿಲ್ಲಿ ಶಶಿಕಾಂತ್. ನೋಡಿ, ಎಲ್ಲರ ಪ್ರೀತಿ ಹಾಗೆ ನಮ್ಮ ಪ್ರೀತಿ ಅಲ್ಲ. ನೋಡಿ, ಹುಲಿ ಅಂತ ನಮ್ಮ ಅಣ್ಣನ ಗರ್ಜನೆಗೆ ನಿಮ್ಮ ಅಣ್ಣ ಕಟ್ಟಿದ ಕನಸು ಉರುಳಿ ಹೋಗಬಹುದು. ಅದು ಅಲ್ಲದೆ ನೀವು ಮಾಡಿರುವ ಇಂಥ ಕೆಟ್ಟ ಕೆಲಸಕ್ಕೆ ನಿಮ್ಮ ಅಣ್ಣನ ಪ್ರಾಣ ಹೋದ್ರೂ ಹೋಗ್ಬೋದು. ವಿಚಾರ ಮಾಡಿ ನೀವು ನನ್ನ ಕೈ ಹಿಡಿಯಿರಿ. ಅಂದ್ರೆ ನನ್ನ ಮೇಲೆ ಸಂಶಯ ಮಾಡ್ತಾ ಇದೀಯಾ? ಸಂಶಯ ಅಲ್ಲ, ಅನುಮಾನ. ಅನುಮಾನ ಎಂಬ ಅವಹೇಳನ ನೋಡಿ ಆಡಬೇಡ ಅಂತ. ನಾನು ನೀನು ಒಪ್ಪಿದರೆ ತಾನೇ ನಿಮ್ಮ ನಾನು ನನ್ನ ನಿನ್ನ ಒಪ್ಪಿಗೆ ತಾನೇ ನೀವನ್ನ ನಮಗೆ ಇದು ಕೊಡಿ. ಸತ್ಯವಾಗಲು ಕೊನೆಯವರೆಗೂ ಹೆಜ್ಜೆ ಹೆಜ್ಜೆಗೂ ನನ್ನ ಮಾತನ್ನು ತಪ್ಪದೆ ಪಾಲಿಸ್ತಾರ? ತಪ್ಪದೆ ಪಾಲಿಸಿ. ಹಾಗಾದ್ರೆ ಬಾನನ ಚಂದ್ರ, ರಾತ್ರಿ ಚಂದ್ರದಂತೆ ಇರುವ ಈ ಬಾಯಿಗೆ ಹಗಲು ಚಂದ್ರನ ಆಗಿ ಬಾನನ ಜೊತೆಗೆ ಕೂಗಿ ಹಾಡೋದಕ್ಕೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ.
ಈ ನಿನ್ನ ಪ್ರೇಮದ ಚಿತ್ತಾರವನ್ನು ಕೆತ್ತಿಸಿಕೊಳ್ಳಲು ಹಲವಾರು ಕಡೆ ತಿರುಗಾಡಿ ಬಂದೆ. ಆದರೆ ನನ್ನ ಮನೆ ತಿರಿಸಲು ನೀನೇ ಬಂದೆಯಲ್ಲ. ವೆಲ್ಕಮ್ ಮಿಸ್ಟರ್ ಶಶಿ, ವೆಲ್ಕಮ್. ಶ್ರೀಮಂತ್ರಿ ನೋನು, ಓನ್ಲಿ ಧನರಾಜ್ ಅಂದ್ರೆ ಸಾಕು. ನೋಡು, ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿರುವಾಗ ಆ ಮಾತಿಗೆ ಪ್ರೀತಿ ಪ್ರೇಮ ಎಂಬುದು ನನ್ನ ಸ್ವಂತ ಪ್ರೇಮ ಅದೆಲ್ಲ ಇರಲಿ. ಈ ವಿಷಯಕ್ಕೆ ನಿಮ್ಮನ್ನ ಒಪ್ಪಿದರೆ, ಒಪ್ಪದೇ ಇದ್ರೆ ಮುಂದೆ ಹೇಗೆ? ಪ್ರೀತಿ ಪ್ರೇಮ ಎಂಬುದು ನನ್ನ ಸ್ವಂತ ವಿಷಯ. ಪ್ರೇಮಿಗಳು ಒಂದಾಗಲು ಅಣ್ಣನಿಗೂ ಹೆದರಬೇಕಾಗಿಲ್ಲ, ಯಾವಗೂ ಹೆದರಬೇಕಾಗಿಲ್ಲ. ಅದು ನನ್ನ ಸ್ವಂತ ಪ್ರಭಾಸ್. ಮೆಚ್ಚಿಕೊಂಡಿ ನಿನ್ನ ದಿಟ್ಟವಾದ ಮಾತಿಗೆ. ಇಂದು ಶಶಿಕಾಂತ್, ನೀನೇ ನಮ್ಮವನ ಇರುವಾಗ ನೀನೇ ಕೈ ಫ್ಯಾಕ್ಟರಿ ಮ್ಯಾನೇಜರ್. ಹಾ, ಲೆಕ್ಕಾಚಾರಿ ಕುಳು ಅಪಾಯಿಂಟ್ಮೆಂಟ್ ಆಗಿ ತೆಗೆದುಕೋ ಈ ಅಪಾಯಿಂಟ್ಮೆಂಟ್ ಆರ್ಡರ್. ತುಂಬಾ ಉಪಕಾರವಾಯಿತು ಶ್ರೀಮಂತ. ಅಷ್ಟೇ ಅಲ್ಲ ಶಶಿ, ನನ್ನ ಇಚ್ಛೆಯಂತೆ ನಡೆದರೆ ನೀನೇ ಆಗ್ತೀಯಾ ಈ ಫ್ಯಾಕ್ಟರಿ ಮ್ಯಾನೇಜರ್. ಈ ದೊಡ್ಡ ಮಾತು ಏಕೆ? ನೋಡ್ರಿ, ಈ ಮೊದಲ ಮಾತು ನಿಮ್ಮ ಅಣ್ಣನ ಹತ್ರ ಕೇಳಕ್ ಹೋದಾಗ ನಿಮ್ ಮದುವೆ ಗೊತ್ತಲ್ಲ, ನಿಮ್ ಅಣ್ಣವ್ರ ಬಾಯಿ ಬಂದಾಗ ಇವ್ರಿಗೆ ಬೇರೆ ಕಳ್ಸ್ಯಾರ್ರಿ ಅಪ್ಪ. ಹೌದು, ಈ ನನ್ನ ಬಾಳಿಗೆ ನಮ್ಮಣ್ಣನೇ ಅಡ್ಡನಾದ್ರಿ. ಹಾ, ಸತ್ಯವಾಗಿ ಹೇಳ್ತಾ ಇದ್ದೀನಿ ಅಪ್ಪ. ಆ ಮಾತಿಗೆ ಶಶಿ, ನೀವೇ ನಮ್ಮವರಾಗ ಆ ಮಾತಕ್ಕೆ. ಹಾ ಲೆಕ್ಕಾಚಾರಿ, ಇವ್ರನ್ನು ಕಳೆದುಕೊಂಡು ಒಳಗೆ ನಡಿ. ನೋಡು, ನನ್ನ ತಂಗಿಯ ಬರ್ತಡೆ ಇವತ್ತು, ಇದೇ ಸುಸಮಯಕ್ಕೆ ನೀನು ಬಂದಿದ್ಯಾ. ನಿನಗೆ ಏನು ಹೇಳಬೇಕೋ ಅಲ್ಲೇ ಹೇಳ್ತೀನಿ. ಮುಂದೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವರಿಗೆ ನಿನ್ನ ಪರಿಚಯ ಮಾಡಿಕೊಡ್ತೀನಿ. ಇವ್ರನ್ನ ಕರೆದುಕೊಂಡು ಒಳಗಡೆ. ಹಾ ಲೆಕ್ಕಾಚಾರಿ, ಒಳಗಡೆ ಬೇಡ ಕರ್ಕೊಂಡು. ನಿನ್ನ ಮನೆಗೆ ಹಾಕಿದೆ ಅಧರ್ಮದ ಅಡಿಪಾಯ. ನನ್ನ ತಮ್ಮಂದಿರೆ ಜಗ ಬೆಳಗಿನ ನಾವು ಮನೆ ಬೆಳಗುತ್ತದೆ ಎಂದು ಕಾಗಲು ಕನಸು ಕಾಣುತ್ತಿರುವ ನಿನ್ನ ಕನಸಿಗೆ ಬೆಂಕಿ ಇಡಲು ಮಹಾದುರ್ಗೆಯಾಗಿ ನಿನ್ನ ಮಗೆ ಕಾಲಿಟ್ಟರುವ ನನ್ನ ತಂಗಿಯಿಂದಲೇ ಆ ನಿನ್ನ ಮನೆಯನ್ನು ಸರ್ವನಾಶಗೊಳಿಸಿ ನಿಮ್ಮೆಲ್ಲ ಆಸ್ತಿಯನ್ನು ಹಾರಾಜು ಹಾಕದಿದ್ದರೆ ತನ್ನ ಹೆಸರು ಧನಿಕರ ಒಡೆಯ ಧನರಾಜನೇ ಅಲ್ಲ. ಅಂದು ನನಕ್ಕನ ಬಾಳು ಹಾಳು ಮಾಡಿ ಅಂದಾಗ ಆ ಸೇಡಿಗಾಗಿ ಸೆರೆ ಹಿಡಿದಿದ್ದೇನೆ ನಿನ್ನ ತಮ್ಮನೆಂಬ ಬೇಟೆಯನ್ನು. ಆ ಬೇಟೆಯಿಂದಲೇ ನಿನ್ನನ್ನು ಆಟವಾಡಿಸುವ ಮಾಟಗಾರ್ತಿ ನನ್ನ ತಂಗಿ ನಿನ್ನ ಮನೆಗೆ ಕಾಲಿಟ್ಟು ನಿಮ್ಮೆಲ್ಲರನ್ನು ಸರ್ವನಾಶ ಮಾಡಿ ಬೀದಿ ಭಿಕಾರಿಯಾಗಿ ಮಾಡದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಧನರಾಜನೇ ಅಲ್ಲ. ಹಾದಿಯಲ್ಲಿ ಮುನ್ನಡೆಯುವ ಈ ಶಶಿಕಾಂತನಿಗೆ ಅಸಾಧ್ಯ ಎಂಬುದು ಯಾವುದು ಇಲ್ಲ ಈ ಜಗದಲ್ಲಿ. ಧನರಾಜ್ ಸ್ವತ್ತ ಹಳ್ಳಿಗೆ ದನಿತ ನಾನೆಂದು ತಪ್ಪಾಳಿಕೆಯಿಂದ ಅವಿಶ್ರಾಂತದಿಂದ ಗಳಿಸಿದ ನಿನ್ನ ಸಂಪತ್ತನ್ನು ಸೆಳೆಯಲಿಕ್ಕೆ ಪ್ರೇಮವೆಂಬ ಇಂದ್ರಜಾಲ ಬೀಸಿದೆ ಆ ನಿನ್ನ ತಂಗಿಯ ರೂಪಕ್ಕೆ. ಆ ರೂಪವತಿ ಸುನಿತಾಳಿಂದಲೇ ನಾನಾದೇ ಈ ಫ್ಯಾಕ್ಟರಿ ಮ್ಯಾನೇಜರ್.
ಒಳ್ಳೆ ಸಿರಿಮಂತಿಕೆಯ ಶಿಸ್ತಿನ ಸಿಪಾಯಿ ನಾನಾಗಿ ಕಾಮನ ಮತ್ತಿನಲ್ಲಿ ಇಪದನೆ ಮರೆತಿರುವ ನಿನ್ನ ತಂಗಿ ಎಂಬ ಪದದ ಮಧ್ಯದ ಸೊನ್ನೆಯನ್ನು ತೆಗೆದು ಅವಳ ದಯಸಿರಿಯ ಜೊತೆಯಲ್ಲಿ ನಿನ್ನನ್ನು ತೆಗೆಯದಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ ಸೋತಿವಿ ಹೇಳ್ಬಿಡ್ ನೀನ ಮತ್ತೆ ಗೊತ್ತಿತ್ತು ಅಮ್ಮ ಕೂಡ
ಪಾಪ ಈ ಅಣ್ಣದ್ರಿಗೂ ಗೊತ್ತಿಲ್ಲ ಅಂತ ಮತ್ತೆ ಇವಕ್ಕೆ ಯಾಕೆ ಮಂಗಳೂರು ಹೇಳ್ತಾರೆ ಅವರಿಗೆ ಕೂಡ್ತಲ್ಲ ನಮಗೆ ಕೂಡ್ತಾನೆ ಏನು ಉತ್ತರ ತೇನಿ ಹಿಡಿದ ಜೋಡದ ದಂಟು ಹೌದಿಲ್ಲ ನಾನು ಗೊತ್ತಿದ್ದ ಕರೆನಪ್ಪ ಇಲ್ಲ ಹೇಳಿಲ್ಲ ಮತ್ತೆ ಯಾಕೆ ಹೇಳಿಲ್ಲ देश ना कॉटी कॉपी ಹುಡುಗಿ ಬಹುಮಾನ ಬೇಕಂತ
ನಾಳೆ ಬರ್ತೀಯಾಳೆ ನಾಳೆ ಕರೆಕರೆ ಬರ್ತೀನಿ ಹೊಲಕ್ಕ ಹೊಲಕ್ಕ ಇಲ್ಪ ನಾನು ಗುಡಿಗೆ ಬರ್ತೀನಿ ಏ ಹೊಲಕ್ಕ ಹೋಗೋಣ ಬಾರ ನಾನು ಗುಡಿಗೆ ಬರ್ತೀನಿ ಅಲ್ಲೇ ಬಂದು ಹೋಗೋಣ ಅಲ್ಲ ನಾಳೆ ಅವನು ಮಾಡೋದಕ್ಕೆ ಬರ್ತೀಯಾ ಅಂತ ಕೇಳಿದೆ ಎಲ್ಲಿಗೆ ಕಬಿನಾಗ ಕಬಿನಾಗ ಹಾ ಒಂದಪ್ಪ ಯಾಕಪ್ಪ ಇಷ್ಟು ಪಕ್ಕದಿಂದ ತನ ಗೊತ್ತಪ್ಪ ಗೊತ್ತಪ್ಪ ಹಾ ಬಾಂಗ ಏನು ಏನು ಆಗ್ತಾ ಇಲ್ಲ ನನ್ನ ತಮ್ಮ ಶಂಕರನ ಮದುವೆಯನ್ನು ಮುಗಿಸಿದ್ರೆ ನನ್ನ ಹತ್ತಕ್ಕೆ ಶಾಂತಿ ಅವಾಗ ಅನಾಥೆಯಾದ ಗಿರಿಜೆಯನ್ನು ಸಾಕಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಗೆಳೆಯರು ನೆಂಟರು ಬರಬೇಕಾಗಿತ್ತಲ್ಲ ಸಂತೋಷ ಸುದ್ದಿ ಅದೇನು ಹೇಳಪ್ಪ ತಮ್ಮ ಅದೇನು ಬೇಗ ಹೇಳ್ರಿ ನಿಮ್ಮ ಆಶೀರ್ವಾದದಿಂದ ಅಣ್ಣ ಧನರಾಜನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆದ ಹಾಗೆ ನಾನು ಕೂಡ ಈ ನಾಡು ತಾಯಿಯ ರಕ್ಷಣೆ ಮಾಡುವ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿಬಿಟ್ಟೆ ಅಣ್ಣ ನಮಗೆ ಆಶೀರ್ವಾದ ಸಂತೋಷವಾಯ್ತಪ್ಪ ನನಗೆ ಸಂತೋಷವಾಯ್ತು ನಿಮ್ಮನ್ನು ಆ ದೇವರು ರಕ್ಷಣೆ ಮಾಡಲಿ ಅಲ್ಲಪ್ಪ ಒಬ್ಬ ಮ್ಯಾನೇಜರ್ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ನನಗಿಂತಕ್ಕಿಲ್ಲ ನಿಮ್ಮಂತವರನ್ನು ಸಹೋದರಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ ಹಾ ಕುಲ ದೈವವಾದ ವೀರೇಶ್ವರ ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ ಹಾ ಅಣ್ಣ ಈ ಹಿರಿಯ ನನ್ನ ಆಶೀರ್ವಾದ ಜೊತೆಗೆ ಆ ನಾಡ ತಾಯಿಯ ರಕ್ಷಣೆ ಎಂದು ಕಾಕಿ ಎಂಬ ಕಟಕದಿಂದ ರಾಕ್ಷಸರ ಎಂಬ ರಾಕ್ಷಸರನ್ನು ಸಂಹಾರ ಮಾಡಿ ನ್ಯಾಯ ದೊರಕಿಸುವಂತಾಗಲಪ್ಪ ಹೌದಪ್ಪ ಜನ ರಕ್ಷಣೆಗಾಗಿ ನೀ ತೊಟ್ಟ ಈ ಖಾಕಿ ನ್ಯಾಯ ಸಮ್ಮತವಾಗಿ ನ್ಯಾಯ ಮಾರ್ಗದಲ್ಲಿ ಹೋಗಿರಲಿ ತಪ್ಪು ಮಾಡಿದ ಅಪರಾಧಿ ಯಾರೇ ಆಗಿರಲಿ ಅಣ್ಣನಿರಲಿ ತಮ್ಮನಿರಲಿ ಬಂಧುವಿರಲಿ ಬಳಗವಿರಲಿ ಸತ್ತ ಮಾತಾ ಪಿತರೇ ಆಗಿರಲಿ ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿ ಕೊಡುವುದೇ ನಿನ್ನ ಖಾಕಿ ಕರ್ತವ್ಯ ಇದು ರಾಮವಚನ ಧನಿಕರ ಕೈಚಳಕಕ್ಕೆ ಒಳಗಾಗದೆ ಅಹಂಕಾರಗಳೆಂಬ ಮದ್ದಾನೆಗಳನ್ನು ಮರ್ದಿಸಿ ಲಂಚವ ಅಹಂಕಾರಗಳ ಮದ್ದಾನೆಗಳನ್ನು ಮರ್ದಿಸಿ ಈ ಲಂಚವ ಮಂತವು ಸುಟ್ಟು ಹೋಗಬೇಕಾದರೆ ನೀನು ನಾಡ ತಾಯಿಯ ಕರುಣೆಯ ಕಂದ ನೀನಾಗಿ ಆ ಲಂಚದ ಮಂತವೇರಿ ಪ್ರಾಣಾನಿಕತೆ ಎಂಬುದು ಏನಿ ಏರಿದಾಗಲೇ ಈ ನಾಡ ತಾಯಿಗೆ ಶಾಂತಿ ಸಲಗೆ ದರಡಿ ಕೋರರಿಗೆ ಈ ನಿನ್ನ ಪೊಲೀಸ್ ಬೆಲ್ಟ್ ಸವಾಲಾಗಲಿ ಹೆಣ್ಣು ಹೆಂಡ ರಂಡಿ ರಾಜಿಗಾಗಿ ಬಲಿ ಬೀಳಿದೆ ನಿನ್ನ ಕರ್ತವ್ಯದ ಮೇಲೆ ಗಮನ ಹರಿಸಿದ್ರಿ ಹಡೆದವರ ಹಾಗೂ ಪಡೆದವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ ನಿಮ್ಮ ಮಾತನ್ನು ಅಕ್ಷರಶಃ ಪಾಲಿಸಿ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯ ನೀತಿ ಧರ್ಮ ಸತ್ಯ ಆಯುಷ್ಯ ಎಂಬ ಐದು ಮಂತ್ರವನ್ನು ಸ್ಮರಿಸಿ ಈ ಮನೆಯ ಕೀರ್ತಿಯೊಂದಿಗೆ ಈ ನಾಡಿಗೂ ಕೂಡ ಕೀರ್ತಿ ತರುವೆ ನಾಯಿ ನಾಡಿಗೂ ಕೂಡ ಕೀರ್ತಿ ತರುವೆ ಆಯ್ತಪ್ಪ ಸಂತೋಷವಾಯ್ತು ಈ ಶುಭ ಸಂದೇಶವನ್ನ ಚೆನ್ನಾಗಿ ನಾವು ಆಯ್ತಪ್ಪ ಈ ಮದುವೆ ಕಾರ್ಯನ ನಾವು ಬೇಗನೆ ನಿರ್ವಹಿಸೋಣ ಶಶಾಂತ್ ಯಾಕಪ್ಪಮ್ಮ ಸುಮ್ಮನೆ ನಿಂತಿರುವಲ್ಲ ಅಲ್ಲ ಅವಾಗಲೇ ನೋಡ್ತಾನೆ ಇದ್ದೀನಿ ಏನಿನ ಮೌನವಾಗಿ ಬಿಟ್ಟಿದ್ಯಾ ಯಾಕೆ ನೀನು ನಿನಗೂ ಏನಾದರೂ ಮದುವೆ
ಇಲ್ಲ ಅಣ್ಣ, ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಕಾಲಿ ಯಾಕಮ್ಮ, ನೀನು ಯಾವುದೇ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದೀಯಾ? ಧನರಾಜ್ ತಂಗಿಯನ್ನು ಪ್ರೀತಿಸಿದ್ದೀನಿ. ಅನುಮತಿ ಕೇಳ್ತೀನ ಉತ್ಸಾಹ, ಹೋಗಿ ಹೋಗಿ ಆ ನಾಗರ ಹಾವಿನ ಹುತ್ತದಲ್ಲಿ ಕೈ ಹಾಕಿರುವೆ ಇಲ್ಲ ಅಣ್ಣ. ಯಾಕಣ್ಣ ಈ ಅಣ್ಣನ ಮಾತು? ಇಲ್ಲ ಕಮ್ಮ, ಇಲ್ಲ, ನಿನ್ನ ಮಾತಿನ ಬಗ್ಗೆ ನಾನು ವಿಚಾರ ಮಾಡಬೇಕಾಗಿಲ್ಲ. ಆದರೆ ಇಂದು ನಡೆದ ಹೋದ ಘಟನೆಯನ್ನ ನಾನು ವಿಚಾರ ಮಾಡಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ ಅಣ್ಣ. ಈ ಮದುವೆ ಸಹಮತಿ ವಿರುದ್ಧಿದ್ದರೆ ಬಿಟ್ಟು ಬಿಡಿ. ಹಾಗಲ್ಲ ಸಹೋದರ, ಹಾಗಲ್ಲಪ್ಪ, ನನ್ನ ನಾನು ತಪ್ಪು ತಿಳಿದಪ್ಪ, ತಮ್ಮ ತಪ್ಪು ತಿಳಿಬೇಡ. ಯಾಕಂದ್ರ ತಲೆ ತಲಾಂತರದಿಂದ ನಡೆದು ಬಂದ ನಮ್ಮ ಅವರ ಮನೆತನದಿಂದ ವೈರತನದಿಂದ ಬಂದದ್ದಪ್ಪ. ಆದ್ರೆ ಈಗ ಈ ಮನೆತನದಲ್ಲಿ ಆ ಧನಿಕ ಧನರಾಜ ಹೆಣ್ಣು ಕೊಡ್ತಾನೋ ಇಲ್ಲೋ ಯಾರಿಗೆ ಗೊತ್ತಪ್ಪ? ಹಾಗಲ್ಲಪ್ಪ, ಅದನ್ನೊಂದು ವಿಚಾರ ಮಾಡಿ ನಿಮ್ಮಿಬ್ಬರ ಮದುವೆ ಮಾಡ್ತೀನಿ. ಬಂದ ತಕ್ಷಣ ಹಣ ಒಗೆದು ಖರೀದಿಸಿಕೊಂಡು ಹೋಗಲು. ನನ್ನ ತಂಗಿಯನ್ನು ಮಾರ್ಕೆಟ್ ನಲ್ಲಿ ಸಿಗುವ ಹಣ್ಣಲ್ಲ ಮಿಸ್ಟರ್ ಧರ್ಮರಾಜ್. ವ್ಯವಹಾರ ಮಾಡಿ ವ್ಯಾಪಾರ ಮಾಡಬೇಕು. ಆ ತ್ರಾಸ್ ಹಿರಿಯರನ್ನಾದ ನಿಮಗೆ ಬೇಡ ಅಂತ ನಾನೇ ಬಂದಿದ್ದೀನಿ. ಬನ್ನಿ ಬನ್ನಿ ಶ್ರೀಮಂತ್ರೆ, ಬನ್ನಿ ಕೂತ್ಕೊಳ್ಳಿ, ನಾನಿಬ್ಬರು ಅದೇ ವಿಚಾರವಾಗಿಯೇ ಮಾತನಾಡೋಣ. ಆ ವಿಚಾರ ಹಿಂದೆ ನಮ್ಮ ತಂದೆಗೂ ನಿನಗೂ ನಡೆದೇ ಇದೆ. ಈಗ ಏನಿದ್ರು ಹೊಸ ಕಂಡೀಷನ್, ಆ ಕಂಡೀಷನ್ ಒಪ್ಪಿದರೆ ಮಾತ್ರ ಅವರ ಮದುವೆ. ಇಲ್ಲ ಅಂದ್ರೆ ಆಯ್ತು, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಅವರ ಪ್ರೇಮ ಎಂಬ ಹೂ ದೊಡ್ಡಕ್ಕೆ ಬೆಂಕಿ ಹಾಕ್ಬಿಡ್ತೀನಿ. ಏನೋ ಹುಡುಗರು, ಅರೆ ಅದು ತಪ್ಪು ಮಾಡಿದ್ದಾರೆ, ಅದನ್ನ ಕ್ಷಮಿಸಿಬಿಡಿ, ಅದನ್ನ ಕ್ಷಮಿಸಿಬಿಡಿ. ನಿಮ್ಗೆ ಕೈ ಮುಗಿತೀನಿ, ಮನಸ್ಸಿನ ಹಚ್ಕೋಬೇಡಿ. ಕಂಡೀಷನ್ ನಂಬರ್ ಒನ್ ಹೇಳ್ತೀನಿ ಕೇಳು. ಅದ್ಯಾವ ಕಂಡೀಷನ್ ಇದ್ರೆ ಹೇಳಿ. ಈ ನಮ್ಮ ಇಬ್ಬರ ಮಾತಿನ ಕಥೆಯಲ್ಲಿ ಇವರು ನನ್ನ ನಿನ್ನ ಹೊರತುಪಡಿಸಿ ಇಲ್ಲಿ ಬೇರೆ ಯಾರು ಹೇಳ್ಕೊಡ್ತು? ಆಯ್ತು ಶ್ರೀಮಂತ್ರಿ, ತಂಗೂಡ್ರ ಏ ತಂಗೂಡ್ರ, ನೀವು ಆ ಗಿರಿಜೆಯನ್ನ ಕರೆದುಕೊಂಡು ಎಲ್ಲರೂ ಒಳಗೆ ಹೋಗ್ರಿ, ತಂಗೂಡ್ರ ಒಳಗೆ ಹೋಗ್ರಿ. ಹಂಗಂದ್ರೆ ಹಂಗಣ್ಣ, ಈ ಧನರಾಜ ಯಾವ್ದಾದ್ರೊಂದು ಮನೆ ಮೂಲಕ ಮಾತನ್ನು ತೆಗೆದುಕೊಂಡಿದ್ದಾದ್ರೆ ಅದು ನಡೆಯಂಗಿಲ್ಲಣ್ಣ. ಶಂಕರ್, ಇದು ನಿನ್ನ ಹಿರಿಯಣ್ಣನ ಆದ್ಯ, ಹೋರು ನೀವೆಲ್ಲರೂ ಹೋರು ಹೋರೊಳಗೆ. ಆಯ್ತು ಹೇಳಿ ಶ್ರೀಮಂತ್ರೆ, ಅದಾವ ನಿಮ್ಮ ಕಂಡೀಷನ್ ಹೇಳಿ. ಕಂಡೀಷನ್ ನಂಬರ್ ಟು, ನನ್ನ ಈ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದಾಗ ಅವಳಿಗೆ ಯಾರ ವಿರುದ್ಧವೂ ಇರಕೂಡದು. ಕಂಡೀಷನ್ ನಂಬರ್ ತ್ರೀ, ನನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದಾಗ ನೀನು ಹಾಗೂ ಆ ಗಿರಿಜೆ ಅವರ ದಾಸಿಯಾಗಿ ಸೇವೆ ಮಾಡಬೇಕು. ಕಂಡೀಷನ್ ನಂಬರ್ ಫೋರ್, ಕಂಡೀಷನ್ ನಂಬರ್ ಫೋರ್ ಧನರಾಜ್ ಏನು? ಆ ನನ್ನ ದೇವರಂತ ಅಣ್ಣನಿಗೆ ನಿನ್ನ ತಂಗಿಯ ಸೇವೆ ಮಾಡು ಅಂತ ಏನಲೇ? ಹಲೋ, ಮನೆಗೆ ಬಂದ ದೇವರಂತಿರುವ ಅತಿಥಿಗಳ ಮೇಲೆ ಕೈ ಮಾಡ್ತೀನು. ಇನ್ನೊಂದು ಕೈ ಮಾಡಿದ್ರೆ ನಿನಗೆ ನನ್ನ ಹಣೆ ಆಗಿದ್ರು, ನನ್ನ ಹಣೆ ಆಗಿದೆ. ಈ ನಿನ್ನ ಹಾಡೆಯನ್ನು ಇಂದು ತೆಗೆದುಕೊಂಡು ನೋಡು. ಈ ಶ್ರೀಮಂತ ಹಾಕಿದ ಈ ಪ್ರಶ್ನೆಗೆ ಇವನ ಕಾಲುಗಳನ್ನು ಹಿಡಿದು
ಗರಗರನೆ ತಿರುಗಿ ಎತ್ತಿ ಒಗೆದು ಬಿಡ್ತೇನೆ. ನಿನ್ನ ಬಾಲಿಗೆ ಈ ಧನರಾಜನೆಂದರೆ ಮುರುಕು ಕತ್ತೆ ಕೋಣ ಕರಿ ಅಂತ ತಿಳ್ಕೊಂಡಿರುವೇನು? ಕೈ ಹಚ್ಚಿ ನೋಡು, ನನ್ನ ಮುಟ್ಟು ಮುನ್ನವೇ ನಿನ್ನ ಸುಟ್ಟು ಹೋಗವೆ. ಎಚ್ಚರ. ಸರ್ ಧನರಾಜ್, ಆ ಬೇಟೆಗಾರನ ಸೀಟನ್ನ ಹೇಗೆ ಬದಲಾಯಿಸಬೇಕೆಂಬುದು ನನಗೂ ಚೆನ್ನಾಗಿ ಗೊತ್ತು. ಮಿಸ್ಟರ್ ಧರ್ಮರಾಜ್, ಕಂಡೀಷನ್ ನಂಬರ್ 4, ಅದು ನನ್ನ ತಂಗಿಯೊಂದಿಗೆ ಹೇಳಿ ಕಳಿಸ್ತೀನಿ. ಈ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ಅವರ ಮದುವೆ, ಇಲ್ಲ ಅಂದ್ರೆ ನನ್ನದೆಲ್ಲವೂ ನಕಾರ. ಇಲ್ಲ ಶ್ರೀಮಂತರೇ, ಅದೇನು ಕಂಡೀಷನ್ ನಾನು ಒಪ್ಕೋತೀನಿ. ಅದೇ ಬೇಗ ನಿಮ್ಮ ತಂಗಿಯನ್ನು ಕರೆಸಿ ಮದುವೆಯನ್ನು ಮುಗಿಸಿ ಶ್ರೀಮಂತರೇ, ಮುಗಿಸಿಕೊಳ್ಳಿ. ಲೆಕ್ಕಾಚಾರಿ ಧರ್ಮರಾಜ್, ಇವರನ್ನು ತಮ್ಮ ತಮ್ಮ ಜೋಡಿಯಾಗಿ ಕುಳಿಸಿ ಬಿಡು. ಎಲ್ಲರೂ ಮನೆ ಹೋಗಿದ್ದೀರಲ್ಲ, ಕತ್ಲಾಗ ಯಾರು ಕಾಣಿಸೋರು ನೋಡು. ಅಕ್ಕಿ ಕಾಳ ಥೋಡೆ ಮಂದಿ ಕೊಡ್ತಾನೆ, ಥೋಡೆ ಮಂದಿ ಒಕ್ಕಣಂಗ್ ಮಾಡ್ರಿ. ಈ ನನ್ನ ಅಳಿಯನಿಗೆ ವರದಕ್ಷಿಣೆ ಅಂತ 10 ತೊಲೆ ಬಂಗಾರದ ಉಂಗುರ ಹಾಕ್ತಾ ಇದ್ದೇನೆ. ನೀರು ನೋಡು, ಇಂಥ ತುಂಬಿದ ಮಂಟಪದಲ್ಲಿ ಕಣ್ಣೀರು ಹಾಕಬಾರ್ದಮ್ಮ, ಕಣ್ಣೀರು ಹಾಕಬಾರ್ದು ನೋಡು. ಮುಂದೆ ಜೀವನದಲ್ಲಿ ಏನು ಬಂದ್ರು ಅದಕ್ಕೆ ನಾಡಿದ್ದೀನಮ್ಮ, ನಾಡಿದ್ದೀನಿ. ನಗು ನಗುತ್ತಾ ನಗು ನಗುತ್ತಾ ನೀನು ಇರ್ಬೇಕಮ್ಮ. ಎಲ್ಲಿ ನಗುತ್ತಾ ನಿನ್ನ ಗಂಡನ ಹೆಸರು ಹೇಳಮ್ಮ. ಚಂದ್ರನ ಪ್ರಕಾಶದಲ್ಲಿ ಸದಾ ನೊಂದವರ ಬಾಲಿಗೆ ಬೆಳಕಾಗುವ ಬೆಳ್ಳಿ ಚುಕ್ಕಿ ಶಂಕರ್. ಶಂಕರನ ನೀನು ಒಂದು ಹೇಳಲ್ಲ, ಕಸಕ್ಕೆ ಕುಗ್ಗದೆ ನಿಶ್ಚೆಗೆ ಹಿಗ್ಗದೆ ಸದಾ ಜಗ ಬೆಳಗಲು ಬಂದಿಗಳು ನನ್ನ ಮಡದಿ ಗಿರಿಜಾ. ಶಶಿಕಾಂತರ ನಿತ್ಯ ಜ್ಯೋತಿ ಸುನೀತಾ. ಗುಣದಿ
ನಾನು ಗುಣಶೇಖರ, ನನ್ನ ಶಶಿಕಾಂತ್. ನೋಡ್ರಿ ಈಗ ನೀವೆಲ್ಲರೂ ಇಲ್ಲಿ ವಿರೋಪ ಕಾಲು ಬೀಳ್ರಿ, ಮತ್ತೆ ಸಂಸಾರ ಬಾಳ್ತುಗ ಬಂದು ಅವ್ರಿಗೆ ಸಿಕ್ಕಿತು ಅಂದ್ರೆ ಊರೆಲ್ಲ ದೇವರ ಕಾಲು ಬಿದ್ದವರಿ. ಅಂತ ಕಡೆ ಮಹೇಶ್ ಬಗ್ಗೆ ಮತ್ತೆ ರವಿ ಇಟ್ಟಾಗ ತಗೊಂಡ ಇವ್ರದೆಲ್ಲ ಬೆಡ್ರೂಮ್ ವ್ಯವಸ್ಥೆ ಮಾಡ್ತೀನಿ. ಅದೆಲ್ಲ ಆಮೇಲೆ ಮಾಡುವರಂತೆ. ನನ್ನ ತಂಗಿಯ ಮದುವೆ ಸುವರ್ಣ ಅವಕಾಶದಲ್ಲಿ ಹಾಡಿರಿ ಒಂದು ಪ್ರೇಮದ ಗೀತೆ. ಹಾ ಯಾರಲ್ಲಿ ಬಿಡಿಸಬೇಕೆಂಬ ಚಲದಂಕ ಮನ್ನನಾಗಿ ನಿಂತ ಧನಿಕ ಧನರಾಜ
ನೆಂಟಸ್ತಿಗೆಯನ್ನು ಮಾಡಿ ನನ್ನ ಎಲ್ಲ ಬಲವನ್ನೆಲ್ಲ ಕಸಿದುಕೊಂಡು ಬಿಟ್ಟ ತಂದೆ, ಕಸಿದುಕೊಂಡು ಬಿಟ್ಟ. ಅನ್ನನೆ ಒಡಲೆ ಬಂಗಾರದ ಕಡಲು ಎಂದು ನಂಬಿದ ನನ್ನ ಜೀವನದಲ್ಲಿ ಎಲ್ಲಿ ಕರ್ಮದ ಮಳೆ ಜರಿವನೋ ಏನು? ಒಂದು ಧರ್ಮರಾಜನ ಬಣ್ಣನ ಹೆಸರು ಈ ಭೂಮಿ ಮೇಲೆ ಉಳಿಯಬೇಕಾದರೆ ನಾನು ಅವನ ಕಂಡೀಷನ್ಗೆ ಒಪ್ಪಿಕೊಳ್ಳಲೇಬೇಕು, ಒಪ್ಪಿಕೊಳ್ಳಬೇಕು. ಇಲ್ಲದಿದ್ದರೆ ಪವಿತ್ರವಾದ ಈ ನೆಲದಲ್ಲಿ ನನ್ನ ಕೀರ್ತಿ ಹಾಳಾಗಿ ಹೋಗುತ್ತದೆ. ಹಾ, ಮನೆ ಯಜಮಾನ ಹಿರಿಯ ಹಿರಿಮಾವ ಕಿರಿ ಸೊಸೆ ಕೈ ಕಾಲು ತಿಕ್ಕಿ ಅವಳ ಸೇವೆ ಮಾಡಿದರು ಚಿಂತೆ, ಅದನ್ನು ಸಹಿಸ್ಕೋಬೇಕಾಗಿದೆ. ನನ್ನ ತಮ್ಮನಿಗೋಸ್ಕರ ನಾನು ಸಹಿಸ್ಕೊಳ್ಳಲೇಬೇಕು. ನಾಳೆ ನಾಳೆ ನನ್ನತಮ್ಮ ಶಂಕರ ಐ ಪಿ ಎಸ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನೆ. ಅವನ ಖರ್ಚಿಗೆ ಹಣ, ಅವನ ಖರ್ಚಿಗೆ ಹಣ. ಏನ್ ಮಾಡ್ಲಿ, ಏನ್ ಮಾಡ್ಲಿ ತಂದೆ? ಹಾಗೆ ಮಾಡ್ಲಿ. ಇಲ್ಲ, ಆ ಧನರಾಜನ ಹತ್ತಿ ಹೋಗಿ ಕೇಳಲಿ. ಹೌದು, ಹಾಗೆ ಮಾಡ್ತೀನಿ. ಬೇಡ, ಹಾಗೆ ಮಾಡುದು ಬೇಡ. ಹಾಗಾದ್ರೆ ಏನ್ ಮಾಡ್ಲಿ, ಏನ್ ಮಾಡ್ಲಿ? ಇಲ್ಲ, ಆ ಧನರಾಜ ಹತ್ರ ಹೋಗಿ ಕೇಳ್ತೀನಿ. ಬೇಡ ಧರ್ಮರಾಜ್, ಬೇಡ. ಈಗ ತಾನೇ ನೆಂಟಸ್ತಿಕೆ ಮಾಡಿರ್ಲಿ, ಅವರು ನಿನಗಾಗಿ ಹಲ್ಲು ಮೆಸೆಯುತ್ತಾನೆ. ಮತ್ತೆ ಹಣ ಕೇಳಬೇಡ, ನಿನಗೆ ನಿನ್ನ ಅಭಿಮಾನ ಮುಖ್ಯ, ನಿನ್ನ ಹಿರಿಯವನು ಮುಖ್ಯ. ಹೌದು, ನನಗೆ ನನ್ನ ಅಭಿಮಾನ ಮುಖ್ಯ, ನನ್ನ ಮಾನ ಮುಖ್ಯ. ಹೌದು, ಏನಾದ್ರೂ ಆಗಲಿ, ಆ ಧನರಾಜ ಹತ್ತಿರ ನಾನು ಹಣ ಕೇಳುವುದಿಲ್ಲ. ಬೇಕಾದರೆ ಬೇಕಾದರೆ ನನ್ನ ತಂದೆ ಗಳಿಸಿಟ್ಟ ಬಂಗಾರವನ್ನು ಮಾರಿ ಹಣ ಕೊಡ್ತೀನಿ, ಆದರೆ ನಾನು ಅವನ ಹತ್ತಿರ ಕೇಳಬೇಡ. ಹೌದು ಹೌದು. ಏ ಹುಚ್ಚ, ಅಲ್ಲ, ನಿನ್ನ ತಮ್ಮನ ನೌಕರಿಗಿಂತ ನಿನ್ನ ಅಭಿಮಾನ ಮುಖ್ಯವಲ್ಲ. ನಿನ್ನ ತಮ್ಮಂದಿರಿಗಾಗಿ ನಿನ್ನ ಪ್ರಾಣವೇ ಮೀಸಲಾಗಿದೆ. ಹೋಗು, ಹಣ ಮಾಡದೆ ಹೋಗಿ ಹಣ ಕೇಳು, ಬೆಳಗಿಸು ನಿನ್ನ ತಮ್ಮಂದಿನ ಈ ಜಗವನ್ನು. ಹೌದು ಹೌದು, ಈಗಲೇ ನಾನು ಧನರಾಜನ ಹತ್ತಿರ ಹೋಗ್ತೀನಿ. ಆ ಧನರಾಜ ನನಗೆ ಅಷ್ಟು ನನ್ನ ಅಪಮಾನ ಮಾಡಿದ್ರು, ನಾನು ಸಹಿಸ್ಕೋತೀನಿ, ನನ್ನ ತಮ್ಮನಿಗೋಸ್ಕರ ಸಹಿಸ್ಕೋತೀನಿ. ಹೌದು, ಅವನಿಂದ ಸಾಲ ಪಡೆದು ಕ್ರಾಂತಿಯಿಂದ ನಡಗುತ್ತಿರುವ ಈ ಸಮಾಜದ ಜನಕ್ಕೆ ನನ್ನ ತಮ್ಮನಿಂದ ಶಾಂತಿ ಒದಗಿಸ್ತೀನಿ. ಹಾಗೆ ಮಾಡಿ ದುಪ್ಪಾಂಗ ದುಪ್ಪಾಂಗ ಛೇ 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 ಛೇ. ಅವಳ ಅವಳ ನಮ್ಮ ಬಾಳೆ ಹಣ ಸುದ್ದ ಆಗಂಗಿಲ್ರಿ. ಹೇಳ್ಕೊತಾನ ತಡಿ ಮಾರಾಯ, ನನ್ನ ಹತ್ರ ಆಸರೆ ಹೇಳ್ಕೊತಾನ ತಡಿ. ಅಲ್ಲ, ನಮ್ಮ ಮಾಲಕಂದ ಪಂಪ ಶರ್ಟ್ ಪೂಜಾ ಐತೆ ಅಂತೇಳಿ ಬಾಳೆಕಾಯಿ ತರ ಬರ್ತೇಳಿ ಸಂಚ ಕಳಿಸಿದ ನೋಡಿ. ಅವಳ ಹೋಗಿ 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 ಅಲ್ಲೊಂದು ಮುದಿ ಕೂತಿದ್ರಿ. ಅದಕ್ಕಂತೂ ಕೇಳಾಕ ಬರಂಗಿಲ್ಲ, ನನಗಂತೂ ಸುದ್ದಿ ಹೇಳಾಕ ಬರವಾತು. ಅಲ್ಲ, ಹೆಂಗ ಡಜನ್ ಬೇ ಬಾಳೆಕಾಯಿ ಅಂತ ಕೇಳಿದ್ರೆ ಏನಂದಿ ಕೊಳ್ಳ ಗುಳ್ದಾಕಿಲ್ಲ ಅಂತೇನೆ? ಏ ಮನೆ ಮನೆ ನನ್ನ ಗಂಡ ಸತ್ತಲೋ ತಮ್ಮ, ಸತ್ ಎಂಟು ದಿವಸ ಆಯ್ತು, ಗಂಡ ಸತ್ರ ಕೊಳ್ಳ ಗುಳ್ದಾಗಿ ಕಟ್ಕೊಳ್ಳ ಅಂದ್ರ ಛೇ ಊನ ಊನ ತಿಳಿ ತಲಿ ಕೈ ಬಡ್ಕೊಂಡ್ರೆ ಮನೆ ಮೇಲೆ ಕುಂಕುಮ ಹಾಕಿಲ್ಲ ಅಂತ ಕೇಳ್ತೀಯ? ಗಂಡ ಸತ್ತಿಂದ ನಾವು ಕುಂಕುಮ ಹಚ್ಚಂಗಿಲ್ಲೋ ತಮ್ಮ ಅಂದ. ಇವನವನು ಈಕೆ ಕಡೆ ನಮಗೆ ಏನು ಬಾಳಿಕಾಯಿ ಸಿಗಂಗಿಲ್ಲ ತಿಳ್ ಅಲ್ಲೇ ಮೌಲ್ಯ ಅವನು ಒಂದೇ ಬಾಳಿಕಾಯಿ ತೊಗೊಂಡಿದ್ದಾನೆ. ಇವನವನ್ ಇದಕ್ಕೆ ನಮ್ಮ ಮಾಲಕಿನ ಬುಸ್ ಅಂತಿತ್ತು, ಯಾರಿಗೆ ಗೊತ್ತಿರೇನ?
ಬೆಂಬ ಕಂಟ್ರಿ ಸಾರ ಎಲ್ಲ ಹಳ್ಳಿಗೆ ಸಪ್ಲೈ ಮಾಡಿ ಆ ಕೋಟ ನೋಟ್ ಪಾರ್ಟಿಗೆ ಭೇಟಿಯಾಗಿ ಬಂದ್ಯ ಎಲ್ಲಾ ಕೆಲಸ ಮುಗಿಸಿ ಮುಂದಿನ ಕೆಲಸಕ್ಕೆ ರೆಡಿ ಆಗಿ ನೋಡ್ರಿ ನಮಸ್ಕಾರ 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 ಇರಲಿ ಇರಲಿ ಮತ್ತೆ ಹೇಳಿ ವಿಶೇಷ ಸಮಾಚಾರ ಏನಿಲ್ಲ ಸಿಮಂತ್ರೆ ಆ ಇರಲಿ ನಿಮ್ಮ ಮನೆಯ ಕೀರ್ತಿ ಕಲುಷವಾಗಿರುವ ನನ್ನ ತಂಗಿ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಸೌಕರ್ಯ ಚೆನ್ನಾಗಿದ್ದಾಳೆ ಅದೇಕು ನಿಮ್ಮ ತಮ್ಮನೊಂದಿಗೆ ಬಂದಿರಲ್ಲ ಈ ನೌಕರಿ ವಿಷಯನ ಹೌದು ಶ್ರೀಮಂತ್ರೆ ಅದೇ ವಿಷಯವಾಗಿ ನಿಮ್ಮ ಹತ್ರ ಮಾತನಾಡಬೇಕು ಅಂತ ಬಂದಿದ್ದೇನೆ ನಿಮ್ಮಿಂದ ಸ್ವಲ್ಪ ಶ್ರೀಮಂತ್ರೆ ನನಗೀಗ ಒಂದು 20,000 ರೂಪಾಯಿ ಹಣ ಬೇಕಾಗಿದೆ ಶ್ರೀಮಂತ್ರೆ ನಮ್ಮ ತಂದೆಯ ಸರಿಯಾಸ್ತಿಯ ಶ್ರೀಮಂತರಿಂದ ಹೇಳುತ್ತಿದ್ದ ನೀವು ಸಮಯಕ್ಕೆ ಸಮಯಕ್ಕೆ ನನ್ನ ಹತ್ತಿರ ಹಣಕ್ಕೆಂದು ಬರುವರೆಂದರೆ ಅದು ಮಾನವೇ ಸರಿ ಶ್ರೀಮಂತರೇ ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಮನಸ್ಸಿಗೆ ಬಂದಂತೆ ಹಾರಾಡಬೇಡಿ ನಮ್ಮಣ್ಣನ ಮೇಲೆ ನಿಮ್ಗೆ ವಿಶ್ವಾಸ ಇದ್ದರೆ ಹಣ ಕೊಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ಆದ್ರೆ ನಮ್ಮ ಮನೆತನಕ್ಕೆ ಮಾನ ಮರ್ಯಾದೆಗೆ ಧಕ್ಕೆ ತರುವ ಮಾತನ್ನ ಏನಾದರೂ ಆಡಿತಾದರೆ ನಿಮ್ಮನ್ನು ಗುದ್ದಿ ಕೊಲ್ಲಲು ಸದಾ ಈ ನನ್ನ ಕೈ ಮೇಲೆತ್ತಿರುವುದು ಅಣ್ಣ ನಡಿ ಅಣ್ಣ ಇವನ ಹತ್ರ ಏನಣ್ಣ ಕೇಳ್ತೀಯ ಶ್ರೀಮಂತರೇ ದಯವಿಟ್ಟು ದಯವಿಟ್ಟು ಅವನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡಿ 100 ಎಕರೆ ಜಮೀನು ಟೆನಿಸಿಗೆ ಹೋಗಿದೆಯಲ್ಲ ಅದಕ್ಕೆ ಅದಕ್ಕೆ ಆ ರೀತಿ ಮಾತನಾಡ್ತಿದ್ದಾರೆ ಶ್ರೀಮಂತರೇ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ ಇರಲಿ ಇರಲಿ ಅಲ್ಲ ನನ್ನನ್ನು ನೀವೆಲ್ಲರೂ ನನ್ನನ್ನು ಆ ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಬೇಕಾದ್ರೆ ನನ್ನನ್ನು ಹೆಸರಿನ ಮುಂದೆ ಕೀರ್ತಿ ಅಂತ ಬರಬೇಕಾದ್ರೆ ನಾನು ಕ್ಷಮಿಸಲೇಬೇಕು ಇರಲಿ ಇರಲಿ ಭೂಮಿ ಉಳುವ ರೈತರನ್ನು ಒಂದಾಗಿ ಕೂಡಿಸಿ ಅವರಿಂದ ಮರಳಿ ಭೂಮಿ ಪಡಿಬಹುದಲ್ಲ ಧರ್ಮರಾಜನ್ನ ನೋಡಿ 50 ಜನ ರೈತರಿದ್ದರೂ ಕೂಡ ಒಬ್ಬರಿಗೂ ಒಂದು ಗುಂಟೆ ಜಮೀನು ಇರಲಿಲ್ಲ ಅವರ ಬಾಳಿನ ಗೋಳು ಅವರ ಮಕ್ಕಳ ಗೋಳಾಟ ನೋಡಲಾರದೆ ನಾನು ಎಲ್ಲವನ್ನೂ ಅವ್ರಿಗೆ ಬಿಟ್ಟು ಮೊದಲು ನಿಮ್ಮ ಸಾಲಕ್ಕಾಗಿ 10 ಎಕರೆ ಮಾಡಿದೆ ಈಗ ಉಳಿದಿರುವುದು 50 ಎಕರೆ ಜಮೀನು ಮಾತ್ರ ಎಂತ ಗುಣವಂತಪ್ಪ ನೀನು ಲೆಕ್ಕಾಚಾರಿ ಅವರನ್ನು ಹೊಗಳೋದು ಬಿಟ್ಟೆ ಬೇರೆ ಶಶಿಧರ ಎಲ್ಲಿ ಶಶಿಕಾಂತ ಎಲ್ಲಿದ್ದನ್ನು ಹೋಗಿ ನೋಡಿಕೊಂಡು ಬಾ ಹೋಗು ಲೆಕ್ಕಾಚಾರಿ ಇವರಿಗೆ ಈಗ 25,000 ರೂಪಾಯಿ ಸಾಲ ಕೊಟ್ಟು ಬಾಂಡ್ ಪೇಪರ್ ಮೇಲೆ ಸಹಿ ತೆಗೆದುಕೋ ಹಿಂದಿನ ಸಾಲ ತೀರಿತು ಅಂತ ಬರ್ಸ್ಕೋ ಹೋಗು ಆಯ್ತ್ರಿ ಅಪ್ಪ ನೋಡ್ರಿ ಧನರಾಜಪ್ಪನವ್ರ ಇವಾಗ 2 ಲಕ್ಷ ರೂಪಾಯಿ ನೋಡ್ರಿ ಯಾಕಂದ್ರ ನಿಮ್ಮ ತಮ್ಮ ಅಡ್ಡಾಡ್ತಾರ್ರಿ ಯಾಂಡ್ರಿ ಅಂದ್ರೆ ರಗಿಸ್ತೆ ಕಾರ್ ಕೆಲಸ ಸಹಿ ಮಾಡ್ರಿ ಬೇಡಿ ಗುಮಾಸ್ತರೆ ನನಗೆ 20,000 ಸಾಲ ಮಾತ್ರ ಸಾಕು ಇಷ್ಟೇ ಸಾಕು ಸುತ್ತಿದ್ದಾರೆ ನೋಡ್ರಿ ಮತ್ತ ಬರ್ತೀನಿ
ಬರಬೇಕು ಧರ್ಮರಾಜ್ ಬರಬೇಕು. ನಿನ್ನ ಅಣ್ಣ ತಮ್ಮಂದ್ರೆ ನನ್ನ ಬೆಳಬಾಳು, ಬೆಳಗ್ಗೆ ಬಾಳುವ ಧರ್ಮದ ದೀವಿಗೆ ಎಂದು ಬೇಗ ಹತ್ತಿರುವ ನಿನ್ನ ಬೆಟ್ಟವನ್ನು ಸುಡಬೇಕಾದರೆ ಇಂದು ನಾನು ನಿನಗೆ ಕೊಟ್ಟ 25,000 ರೂಪಾಯಿ ಸಾಕ್ಷಿ. ಆ ಹಣದಿಂದಲೇ ನಿಮ್ಮೆಲ್ಲರನ್ನು ಬೀದಿ ಭಿಕಾರಿಯನ್ನಾಗಿ ಮಾಡಿ ನಿಮ್ಮ ಕೈಯಲ್ಲಿ ತಟ್ಟೆ ಹಿಡಿದು ಭಿಕ್ಷೆ ಬೇಡುವ ಹಾಗೆ ಮಾಡಲಿದ್ದರೆ ನಾನು ಧನರಾಜನೇ ಅಲ್ಲ ಧರ್ಮರಾಜ್. ಇಂದು ನಿನಗೆ 25,000 ರೂಪಾಯಿ ಹಾಗೆ ಕೊಟ್ಟಿದ್ರನ್ನು ತಿಳಿದ ಬೇಡ. ಅದು ನನ್ನಕ್ಕನ ಸಲ್ಲಿನ ಸೇಡಿಗಾಗಿ ನಿನಗೆ ಯೋಚಿಸದೆ 25,000 ರೂಪಾಯಿ ಕೊಟ್ಟೇನೆಂದ್ರೆ ಅದರಿಂದಲೇ ನಿನಗೆ ಆ ಚಟ್ಟ ಅಂತ ತಿಳಿದುಕೋ ಧರ್ಮರಾಜ್. ಆ 25,000 ರೂಪಾಯಿಗಾಗಿ ನಿನ್ನನ್ನು ನನ್ನ ಜೀತದಾಳಾಗಿ ದುಡಿಸಿಕೊಂಡು ನನಗೆ ಮನ ಬಂದಂತೆ ಮಾತನಾಡಿದ ಆ ಶಂಕರನನ್ನು ಕೈಲಾಸಕ್ಕೆ ಕಳುಹಿಸಿ ಅಂಬರದ ಅರಗಿನಿಯಾಗಿರುವ ಆ ಗಿರಿಜೆಯನ್ನು ನನ್ನ ದಾಸಿಯನ್ನಾಗಿ ಮಾಡಿಸಿಕೊಂಡು ನಿನ್ನ ಕಣ್ಣೀರಿನಿಂದಲೇ ನನ್ನ ಪಾದ ತೆಳಿಸಿಕೊಳ್ಳದಿದ್ದರೆ ನಾಡು ಧನರಾಜನೇ ಅಲ್ಲ ಅಣ್ಣ. ಅಷ್ಟೊಂದು ಸುಲಭವಲ್ಲ ನೀನು ಯೋಚಿಸಿರುವ ಈ ಕೆಲಸ. ಯಾಕೋ ಶಿಶಿ ಅಲ್ಲಣ್ಣ, ಕನಸು ಕಾಣುತ್ತಾ ಇರುವ ಏನು? ಕನಸು ಕಾಣುತ್ತಿರುವವನು ನಾನಲ್ಲಣ್ಣ, ನೀನು. ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಬಡ ಕುಟುಂಬಕ್ಕೆ ಹಿಂಸೆ ಮಾಡುವ ನಿಮ್ಮ ನಿರ್ಧಾರದಲ್ಲಿ ನಿಮ್ಮನ್ನೇ ಮುಡಿಕೊಳ್ಳುತ್ತಿದ್ದೀರಾ? ಹುಷಾರ್ ಶಿಶಿ. ಹಸುಡೆ ಎಂದು ಕಸಿವಿಸಿಗೊಳ್ಳದೆ ಕುಸುಮದಂತೆ ಜೋಪಾನ ಮಾಡಿದರೆ ಎಡಿ ಹೆಚ್ಚಿದ ಸರ್ಪದಂತೆ ಅನ್ನಣ್ಣವನ್ನು ಕಚ್ಚಲುವರವೆಯೋ ಮೂರ್ಖ? ಕಚ್ಚಬಾರದೆಂದು ಹೆಡೆ ಬಿಚ್ಚಿ ನಡೆದರೆ ತಡವರಿಸಿ ಹೆಡೆಯಲ್ಲಿ ಬಂದಿಡಿದು ವಿಷದ ನನ್ನ ಹಲ್ಲಿಗೆ ನಿಮ್ಮನ್ನು ಕಚ್ಚಲು ಆಹ್ವಾನಿಸುತ್ತದೆ. ಪಾಪ ಬಡವರ ನ್ಯಾಯವೆಂಬ ಅಂಕುಶ. ಆ ನಿನ್ನ ವಿಷ ತುಂಬಿದ ವಿಷ ಪ್ರಾಣಿಗಳನ್ನೇ ಸಾಕುವ ಹಾವಾಡಿಗ ನಾನಿದ್ದೇನೆ ಮಿಸ್ಟರ್. ಇದೊಂದು ಸಲ ತಮ್ಮನ್ನು ಹೊರಡು, ಬಿಟ್ಟು ಬಿಡ್ತೇನೆ, ಹೊರಟು ಹೋಗು. ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಬಡ ಕುಟುಂಬಕ್ಕೆ ಮೋಸ ಮಾಡುತ್ತಿರುವ ನಿನ್ನಿಂದ ನಾನು ಬುದ್ಧಿ ತಿಳಿದುಕೊಳ್ಳಬೇಕೆ? ತೂ ನಿನ್ನ ಜನ್ಮಕ್ಕಿಷ್ಟು ಅನ್ನ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಆಗ್ತಾ ಇದೆ. ನೋಡು, ಇನ್ನು ಮುಂದೆ ಆದರೂ ಅವರಿಗೆ ಮೋಸ ಮಾಡುವುದನ್ನು ಬಿಟ್ಟು ಚೆನ್ನಾಗಿರು, ಇಲ್ಲದಿದ್ದರೆ ನಾನೇ ಸ್ವತಃ ನಿನ್ನ ಪಕ್ಕೆಲವು ಮುರಿಯಬೇಕಾಯಿತು. ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ದೀಪ ಆರುವ ಮುನ್ನ ಅತಿ ಪ್ರಕಾಶ ತೋರಿದಂತೆ ನೀನು ಬೆಳಗಲು ಹತ್ತಿರುವೆ. ಈ ಧನರಾಜ ಗಾಡಿ ಇಟ್ಟರೆ ಗರತಿ ಕಂಡಂದರೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುಳಿತಿರುವಾಗ ಯಕಶ್ಚಿತ್ತ ಕುದುರೆ ಸವಾಲನ್ನು ನಿನ್ನೆಗಳು ಸುಮ್ಮನೆ ಬಿಡುವುದಿಲ್ಲ. ಇಂಥ ನಿನ್ನ ಗುಡ್ಡೇಟಿಗೆ ಹೆದರಿ ಬಂಡ ತಲೆಕ್ಕೆ ತಲೆದೂಗುವನಲ್ಲ ಈ ಶಶಿ. ಅಂದು ಕೃಷ್ಣ ಅರ್ಜುನನ ಸಂಹಾರನಾಗಿ ಬಂದು ಕೌರವರನ್ನೇ ಸಂಹಾರ ಮಾಡಿದ ಎಂದು ಇಂದು ಆ ಧರ್ಮರಾಜನ ಕುದುರೆ ಸವಾರನಾಗಿ ಬಂದು ನಿನ್ನನ್ನು ಕೊಂದೆ ಕೊಲ್ತೇನೆ. ಹುಷಾರಾಗಿರು. ಸಾವಣ್ಣ ಕೈ ಮಾಡಿ ಕರೆಯುತ್ತಿರುವ ಬುಚ್ಚ ಕೆಲಸಕ್ಕೂ ಹೇಸದ ಈ ಧನರಾಜನೊಂದಿಗೆ ಸಮರವೇ ಬಚ್ಚ.
ಮಾತದ ಕೇಳದ ಲುಚ್ಚ ತೆಗೆದುಕೋ ಧರ್ಮ ಆ ಧನವ ರಾಜನ ಬಚ್ಚ ಮುಂದೇನ್ ಮಾಡ್ಬೇಕಂತ ಎಲ್ಲರೂ ಕುಳಿತು ಯೋಚಿಸೋಣ ನಡಿ ಸಿದ್ದೇಶ್ವರದ ಮಹಿಮಾ ಬಹಳ ಐತಿ ನಿಂಗೆ ಹೌದ ಬಹಳ ಮಹಿಮಾ ಐತೆ ಅಲ್ಲ ಮರಿಯ ಇಲ್ಲಿ ಬಹಳ ವರ್ಷದಿಂದ ನಾನು ಕೇಳಿ ಬಂದಿನಿ ಆ ದೇವ್ರ ಹೋಗ್ಬೇಕನ್ನ ಆಸೆ ನನಗೈತಿ ಇಲ್ಲ ಇಲ್ಲಿ ಮಹೇಶ್ ಬಾಕಳೆ ಮತ್ತ ಅವ್ರ ಸಂಗಂಡಿಗರ ಕೂಡಿ ಬಹಳ ಚಂದ ವ್ಯವಸ್ಥೆ ಮಾಡ್ಕೊಂಡು ನಡ್ಕೊಂಡು ಹೊರ್ತಾರ ತಪ್ಪು ತಿಳ್ಕೊಳ್ಳಿ ಎಲ್ಲಾರ್ಗೂ ಮಾಡಾಕತ್ತೀರಿ ಆದ್ರೆ ಮಹೇಶ್ ಬಾಕಳೆ ಅವ್ರ ಹೆಸರು ಅಷ್ಟೇ ಗೊತ್ತೈತಿ ಎಲ್ಲಾರು ಕೂಡೇ ದೊಡ್ಡಾಕತ್ತೀರಿ ಇಲ್ಲಿ ಅಲ್ಲ ಇಲ್ಲಿ ಹಿಂದ ಒಂದ್ ಐದ್ ಆರು ವರ್ಷ ಹಿಂದಗಡೆ ನಾಟಕ ಮಾಡ್ಬೇಕಂತ ಬಂದಿದ್ವಿ ಇಲ್ಲಿ ಏನು ಇಲ್ಲ ಆಗಿತ್ತು ಈಗೆಲ್ಲ ಕಟ್ಟಡ ನೋಡಿ ಬಹಳ ಖುಷಿ ಆಕೈತಿ ನಿಮ್ಗೆ ಬಹಳ ಖುಷಿ ಆಕೈತಿ ಅಲ್ಲ ಹುಡುಗ ನೀನ್ ಹೇಳುವಂತ ಕರೆನೆ ಐತಿ ನೀನ್ ಹೇಳುವಂತದ ಮಾತಿನಲ್ಲಿ ನನಗೆ ಅದರಿಂದ ಸತ್ಯ ಐತಿ ಅಂತ ತಿಳಿದೈತಿ ಆದ್ರೂ ಏನ್ ಮಾಡೋದು ಬೆಳಗಾಗಷ್ಟೊಳಗ ಒಂದ್ಸಲ ಹೋಗಿ ಬರೋದು ಆಸೆ ಹೋಗಿ ಬರೋಣ ಹೋಗೋದಷ್ಟೇ ಅಲ್ಲ ಅಂತ ಕರ್ಲು ಹಂಡೆ ಸಿದ್ದೇಶ್ವರ ನೀನು ಹೊಟ್ಟೆ ಹೋಟ್ಲ ಅಂತ ಬೇಡಿಕೊಂಡು ಬರೋಣ ಹುಡುಗಿ ಮಲ್ಲಿಗೆ
ಅದೇಕ ಮೌನವಾಗಿ ಕುಳಿತಿರಿವಲ್ಲ ಯಾಕೆ ಏನಾಗಿದೆ ಏನು ಮಾಡೋದು ಈ ಮನೆಯಲ್ಲಿ ಮಾನ ಹೋಗೋದಕ್ಕಿಂತ ಮುಂಚಿತವಾಗಿ ಮೌನವಾಗಿ ಇರೋದೇ ಒಳ್ಳೆಯದಲ್ವೇ ಅಭಿಮಾನ ತುಂಬಿಸುವ ಅರಸೆ ನಾನಾಗಿ ನಿನ್ನ ಗಂಡ ಇರುವಾಗ ಅವಸರದ ಮಾತೇಕೆ ಬೇಸರದ ಮಾತೇಕೆ ಅಯ್ಯೋ ಬೇಸರದ ಮಾತೇಕೆ ನೋಡಿ ಅದೇ ಮಾತನೇ ಹೇಳ್ತಾ ಇದ್ದೀನಿ ಕೇಳಿ ಈ ಮನೆ ಬಿಟ್ಟು ಇವರಿಂದ ದೂರ ಆಗಿ ಇರೋ ನಾನು ಎಷ್ಟು ಸಲ ಹೇಳಬೇಕು ನಾನು ನಿಮಗೆ ಹೌದು ಸಿಂತಾ ಆದರೂ ತಂದೆ ತಾಯಿಗಳ ಹೆಚ್ಚಿನ ಪ್ರೀತಿಯಿಂದ ತುತ್ತು ಮಾಡಿ ಉನಿಸಿದ ಅನ್ನನನ್ನು ಬಿಟ್ಟು ಹೇಗೆ ಬರುವುದಂತ ನನಗೆ ಬಹಳ ನೋವಾಗ್ತಾ ಇದೆ ಹೌದಾ ಹಾಗಾದ್ರೆ ಇನ್ನು ಮೇಲೆ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಬರ್ತೀನಿ ಹೇಳು ಸಿಂತಾ ನನ್ನನ್ನು ತಡೆಯುವ ಅಧಿಕಾರ ನಿಮಗಿಲ್ಲ ಒಂದು ವೇಳೆ ತಡೆದ್ರೆ ಪಿತಾಮಹ ಭೀಷ್ಮನ ಹಡಿದ ಗಂಗೆಯನ್ನು ತಡೆದ ಚಕ್ರವರ್ತಿಯಂತೆ ಆಗುವುದು ನಿಮ್ಮ ಸ್ಥಿತಿ ಅದಲ್ಲದೆ ರಭಸದಿಂದ ತಾಯಿ ಮಡಲಲ್ಲಿ ಸೇರಬೇಕಂತ ಹೊರಟ ಗಂಗಾ ನದಿಯು ತಾನು ಎಲ್ಲಿ ಹೋಗ್ತೀನಿ ಅಂತ ಹೇಳೋದಿಲ್ಲ ಗಂಡನಾದವನು ಮುಂದೆ ಬಿಚ್ಚಿ ಹೇಳುವುದು ಸತಿಯ ಧರ್ಮ ಪದೇ ಪದೇ ಅದೇ ಮಾತು ಹೇಳಕ್ಕೆ ನನ್ನಿಂದ ಆಗಲ್ಲ ಈ ಮನೆ ಬಿಟ್ಟು ಇಲ್ಲಿಂದ ದೂರ ಮಾಡಿರ್ತೀರೋ ಅಥವಾ ಇಲ್ಲೋ ಅಷ್ಟು ಹೇಳಿ ಸುನಿತಾ ಸುನಿತಾ ಸ್ವಲ್ಪ ಅವಕಾಶ ಕೊಡು ಯಾಕೆಂದ್ರೆ ನಿಮ್ಮಣ್ಣನವರು ನನಗೆ ಅರ್ಜೆಂಟ್ ಬರಲಿಕ್ಕೆ ಹೇಳಿದ್ದಾರೆ ಹೋಗಿ ಬಂದ ಮೇಲೆ ನಿನ್ನ ಮಾತು ನಡೆಸಿಕೊಡ್ತೀನಿ ಸತ್ಯವಾಗ್ಲು ಸತ್ಯವಾಗ್ಲು ನನ್ನಾನೆ ಮನಸ್ಸನ್ನು ಕರಗಿಸಿ ಸಂಗೀತದ ಸುದೀನ ಹರಿಸುಬಾನನ ರಾಜ ಬಲವಿದ್ದರೂ ಮನುಷ್ಯ ಪ್ರಾಣಿಗೆ ಛಲ ಬೇಕು ಛಲ ಸಾಧಿಸಬೇಕಾದ್ರೆ ಕಲೆಯೂ ಬೇಕು ಆ ಕಲೆಗೆ ಬೆಲೆ ಸಿಗಬೇಕಾದ್ರೆ ನಿನ್ನ ಮಣ್ಣ ಫೋನ್ ಮಾಡಿದ ಆ ಕಂಡೀಷನ್ಗೆ ಇಂದು ಬೆಲೆ ಬರುವ ಹಾಗೆ ನಾನು ಮಾಡಲೇಬೇಕು ಯಾಕಮ್ಮ ಮನೆಯಲ್ಲಿ ಒಬ್ಬಳೆ ಕುಳಿತಿದ್ಯಾ ಯಾಕೆ ಏನು ವಿಚಾರ ಮಾಡ್ತಾ ಇದ್ದೀಯಮ್ಮ ಮೈಯಲ್ಲಿ ಹುಷಾರಿಲ್ಲಲ್ಲಮ್ಮ ಹಾಗಿದ್ರೆ ಹೇಳು ಡಾಕ್ಟರ್ನ ಕರ್ಕೊಂಡು ಬರೋಮ್ಮ ಬೇಡ ಮಾವ ಇದು ಮನರೋಗ ಎಂಬ ಕಾಯಿಲೆ ಈ ಕಾಯಿಲೆಗೆ ನಿಮ್ಮ ಯಾವ ಡಾಕ್ಟರ್ನಿಂದ ಗುಣವಾಗುವುದಿಲ್ಲ ಇದಕ್ಕೆ ನೀವೇ ಚುಚ್ಚುಮದ್ದಾಗಿ ಡಾಕ್ಟರ್ ಆಗಿ ಔಷಧಿ ಕೊಟ್ಟರೆ ತಾನೇ ಗುಣವಾಗೋದು ಹೌದಾ ಅದ್ಯಾವ್ದು ಹೇಳಮ್ಮ ಅದ್ಯಾವ ಮನೋರೋಗ ನಿನ್ನ ಹೇಳಮ್ಮ ಅದು ನನ್ನಿಂದ ಸಾಧ್ಯವಾಗುವಂತಿದ್ದರೆ ಖಂಡಿತವಾಗಿಯೂ ನಾನು ಅದನ್ನು ನೆರವೇರಿಸಿಕೊಡ್ತೀನಿ ಈ ಧರ್ಮರಾಜ ಒಮ್ಮೆ ಮಾತು ಕೊಟ್ಟು ನುಡಿದರೆ ಮುಗಿದು ಹೋಯಿತು ಹಿಂದೆ ತೆಗೆದುಕೊಂಡಿದ್ದು ಅವರ ಚರಿತ್ರೆ ಇಲ್ಲ ನೋಡು ಹೇಳಮ್ಮ ನನ್ನ ಬಾಳಿನ ದಿನನಿತ್ಯದ ನನ್ನ ಬಾಳಿನಲ್ಲಿ ತೂಗ ತೊಟ್ಟಿಲ್ಲ ನಂತರ ನನ್ನ ಸೊಗೆ ನನ್ನ ತಮ್ಮಂದಿರ ಬಾಳಿನಲ್ಲಿಯೂ ಕೂಡ ನಿತ್ಯ ಜ್ಯೋತಿಯಾಗಬೇಕೆಂಬುದೇ ನನ್ನ ಆಸೆ ಅದೇ ನನ್ನ ಧರ್ಮ ಹೇಳಮ್ಮ ಹೇಳು ಅದಾಮ ಮಾತು ನೋಡಿ ಮಾವ ಹಿಂದೆ ನನ್ನ ಅಕ್ಕ ನಿಮ್ಮನ್ನು ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತ ಬಂದಾಗ ನೀವು ನಿರಾಕರಿಸಿದ್ದು ನಿಜ ತಾನೆ ಹೌದು ಆದ್ರೆ ನಿಜ ಆದ್ರೆ ಅದು ನಿನಗ್ಯಾಕಮ್ಮ ಹಾ ಅವಳ ಇದ ನಿಮ್ಮ ಮೇಲೆ ಮನಸ್ಸಿಟ್ಟುಕೊಂಡು ಹಾಗೇ ಸತ್ತು ಹೋಗ್ಬಿಟ್ಲು ಆದ್ರೆ ಈಗ ಇವಳು ನಿಮ್ಮ ಮೇಲೆ ಮನಸ್ಸು ಮಾಡಿದಾಳೆ ಬೇಗ ಬಂದು ನನ್ನನ್ನು ಅಪ್ಪಿ ನನ್ನ ಆಸೆ ನೀಡಿ ಸುನಿತಾ ಸುನಿತಾ ದೇವರಂತಿರುವ ನಿನ್ನ ಮಾವನ ಮೇಲೆ ಎಂತ ಮಾತಿನ ಮೋಸದಿಂದ ವಾಜ್ಯರ ಬಿಟ್ಟು ಎಂತ ಮೋಹದ ಸುಳಿವಿನಲ್ಲಿ ತಿರುವು ಹಾಕಿದೆ ನನ್ನ ತಮ್ಮನ ಮನವಿ ನನ್ನ ಮೇಲೆ ಮೋಹಗೊಳ್ಳುವುದೇ ಮಾತ್ಮಳೆ ಇವನು ಧರ್ಮರಾಜ ಧರ್ಮರಾಜನಾಗೇ ಇರ್ತಾನೆ ಆ ಧರ್ಮದ ನುಡಿ ಒಂದಿರದಿದ್ದರೆ ನಿನ್ನನ್ನ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನೀನು ಧರ್ಮವಂತ ರಾಜನ ನಿಜವಾಗಿದ್ರೆ ಪ್ರಾಮಾಣಿಕವಾಗಿ ಮಾತು ಕೊಟ್ಟಿರುವೆ ಈಗ ತಿರುಗಿ ಬಿದ್ದು ಬರ ಆಯ್ತಾ ಇರುವೆಲ್ಲ ಎಲ್ಲಿ ಹೋಯ್ತು ಆ ನಿನ್ನ ಧರ್ಮದ ಮಾತು ಬೇಡಮ್ಮ ಸುನಿತಾ ಬೇಡ ಎಂತ ಕಠೋರವಾದ ಪರೀಕ್ಷೆಗೆ ನನ್ನ ಗುರಿ ಮಾಡಿದೆ ಅಮ್ಮ ಬೇಡಮ್ಮ ಬೇಡ ನೋಡು ನಾನು ಕೊಟ್ಟ ಮಾತಿಗೆ ತಪ್ಪಿದರೆ ಪ್ರಾಣವನ್ನೇ ಬಿಟ್ಟು ಬಿಡುವೆ ಮಾ ಪ್ರಾಣ ಬಿಡುವೆ
ಆದರೆ ನನ್ನ ತಮ್ಮನ ನನ್ನ ತಮ್ಮನ ಹೆಂಡತಿ ನನಗೆ ಮಗಳ ಸಮಾನ. ಆದರೆ ಈ ಧರ್ಮರಾಜನ ಹೆಸರಿಗೆ ಕಲಂಕ ತರಬೇಡ ಮಗಳೇ, ಕಲಂಕ ತರಬೇಡ. ಹೌದಪ್ಪ, ಬೇಕಿದ್ದರೆ ನಾನು ಮಾಡಿದ ತಪ್ಪಿಗೆ ನನ್ನ ಪ್ರಾಣವನ್ನು ಕಳೆದುಕೊಂಡು ಬಿಡುವ. ಆದರೆ ನನ್ನ ಬಾಳಿಗೆ ಬೆಕ್ಕಿನ ಕೆಲಸ ಮಾಡಿ ಬಿಡುವ. ಕಾಲು ಬೇಡ, ಈ ರೀತಿ ಹಠ ಹಿಡಿಯಬೇಡ ಮಗಳೇ. ಈ ರೀತಿ ಹಠ ಹಿಡಿದೆ ಆದರೆ ಕೊಟುಕು ನೀರಿಗೂ ಗತಿಯಿಲ್ಲದೆ ಸತ್ತು ಹೋದರೂ ಕೂಡ ಈ ಪಾಪ ಕಳೆಯಬಾರದು, ಪಾ ಕಳೆಯಲಾರದು. ನೋಡು, ನನ್ನ ತಮ್ಮನ ಬಾಳಿನಲ್ಲಿ ಹುಳಿ ಹಿಂಡುವ ಕೆಲಸ ಮಾಡಿದ್ರೆ ನಾನು ದಿನನಿತ್ಯ ನಿನ್ನ ಪಾದ ಸೇವಕನಾಗಿ ಸೇವೆ ಮಾಡುತ್ತಾ ಬಿಚ್ಚುಕೋತೇನಮ್ಮ. ಆದರೆ ಆದರೆ ನಾ ಕೊಟ್ಟ ಮಾತು ಒಂದೇ ಒಂದು ಕಠೋರ ಮಾಡಿ ಈ ಪವಿತ್ರವಾದ ನೆಲದಲ್ಲಿ ಈ ಅಪವಿತ್ರ ಪಾದವನ್ನು ಇಡಲಿಕ್ಕೆ ಹಚ್ಚಬೇಡ ಮಗಳೇ, ಹಚ್ಚಬೇಡ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿ ನನ್ನ ಬಿಚ್ಚಬೇಡಮ್ಮ ಮಗಳೇ. ಆಯ್ತಾಯ್ತು ನೋಡು, ನಮ್ಮ ಅಣ್ಣನ ಕೊನೆಯ ಕಂಡೀಷನ್ ನೀನು ಕೇಳಿಲ್ಲ. ಆ ಕಂಡೀಷನ್ ನೀನು ನಡೆಸಿಕೊಟ್ರೆ ಮೊದಲು ಹೇಳಿದ ನನ್ನ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ತೀನಿ. ಇಲ್ಲದೆ ಹೋದ್ರೆ ಆ ಕಂಡೀಷನ್ ಪಾಲಿಸಬೇಕು. ಒಂದು, ಇಲ್ಲಿ ನನ್ನ ದೇಹ ಸುಖ ಪಡಿಬೇಕು. ಒಂದು ಹೇಳು. ಆಯ್ತಮ್ಮ ಆಯ್ತು. ಮೊದಲು ಈ ನಿನ್ನ ಪ್ರೇಮ ಬಂದದಿಂದ ನನ್ನ ಪಾರು ಮಾಡಮ್ಮ, ಪಾರು ಮಾಡು. ನನ್ನ ಕಂಡೀಷನ್ ಏನೇ ಇದ್ರು ನನ್ನ ಕುಲದೇವರ ಬೀರೇಶ್ವರ ಮೇಲೆ ಹಾನಿ ಮಾಡಿ ಹೇಳಿದೆ, ಅದನ್ನು ನಾನು ಒಪ್ಪಿಕೊಳ್ತೀನಮ್ಮ, ಒಪ್ಪಿಕೊಳ್ತೀನಿ. ಹೇಳು, ಅದು ಯಾವ ಕಂಡೀಷನ್ ಹೇಳು. ಆಯ್ತಾಯ್ತು ಹೇಳ್ತೀನಿ. ರಾಜ್, ಯು ಆರ್ ಅಂಡರ್ ಅರೆಸ್ಟ್. ಟಿಸಿ, ಅರೆಸ್ಟ್ ಮಾಡ್ರಿ ಇವನನ್ನು. ಏ ತಮ್ಮ, ಯಾಕೋ ತಮ್ಮ, ಇದೇನು ಒಮ್ಮಿಂದೊಮ್ಮಿಂದ ಸಾಹೇಬರಾಗಿ ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾ ಇದೀಯೋ? ನಾನೇನು ಮಾಡಿದ್ದೀನಪ್ಪ, ನಾನೇನು ಮಾಡಿದ್ದೀನಿ? ಏನು ನನ್ನ ಜೊತೆ ಹುಡುಗಾಟ ಆಡ್ತಾ ಇದ್ದೀಯಪ್ಪ? ನಿನಗೆ ಆಂಡ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗ್ತಾ ಇದೆ. ಮಾಡಬಾರದ ಹೇಷ ಕಾರ್ಯವನ್ನು ಮಾಡಿ ಬಂದಿದ್ದ ತಮ್ಮನ ಮುಂದೆ ನಾಟಕ ಮಾಡ್ತಾ ಇದೀಯಾ? ತೊಡಿದಿರಿ ಇವನ ಕರಗಳಿಗೆ ಸಂಕೋಲೆಯನ್ನು. ಏತಮ್ಮ, ಯಾಕೋ ಅಂತ ಏನ್ ಕೆಲಸ ಮಾಡಿದ್ದೀನೋ ತಮ್ಮ, ನಾ ಅದ್ಯಾವ ಕೆಲಸ ಮಾಡಿದ್ದೀನಿ ಹೇಳು ಹೇಳು. ಶಾಂತಿ ನಡೆಯುವ ಜಗದಲ್ಲಿ ಶಾಂತಿ ಬೀಜ ಬಿತ್ತಿ ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸುವ ನನ್ನ ಸಹೋದರ ನನ್ನ ಜೀವದ ಗೆಳೆಯ ಶಶಿಧರನ ಕೊಲೆ ಮಾಡಿಸಿದೆಯಲ್ಲ, ಅದಕ್ಕಾಗಿ ನಿನ್ನನ್ನು ಎಳೆದುಕೊಳ್ಳಲು ಬಂದಿರುವೆ. ಏನು ಏನು ಶ್ರೀಮಂತ ಶಶಿಧರಪ್ಪನ ಕೊಲೆಯಾಯಿತೆ? ಅಯ್ಯೋ ದುರ್ವಿಧಿ. ಏನೋ ತಮ್ಮ, ಆ ತಪ್ಪು ಆ ಕೊಲೆ ನಾ ಮಾಡಿದ್ದೀನೋ? ಅಂತ ತಪ್ಪು ನಾ ಮಾಡುದಿಲ್ಲೋ ತಮ್ಮ, ಇದರಲ್ಲಿ ಆ ಕೊಲೆ ನಾ ಮಾಡಿಲ್ಲ. ನನ್ನ ನಂಬೋ ತಮ್ಮ. ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದ್ರ? ನನ್ನ ಜೀವದ ಅಣ್ಣನ ಸತ್ತು ಹೋದ್ನೆ, ಮುಂದೆ ಯಾವ್ರಿ ನನ್ನ ಗತಿ? ಸಮಾಧಾನ ಮಾಡಿಕೊಳ್ಳಮ್ಮ, ಸಮಾಧಾನ ಮಾಡಿಕೊಳ್ಳ. ಕಾನೂನಿನ ಪ್ರಕಾರ ನಾವೆಲ್ಲರೂ ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ. ಹೇಳೋ ಧರ್ಮವಂತ, ಹೇಳು ಗುಣವಂತ ನೀತಿವಂತ. ಮಾಡಬಾರದ ಹೇಷಿ ಕೆಲಸವನ್ನು ಮಾಡಿ ನಮ್ಮ ಮುಖಕ್ಕೆ ಮಸಿ ಕುಡಿದು ಬಿಟ್ಟೆ. ಧರ್ಮರಾಜನ ವಂಶ ಹೀಗೆ ಅಂತ ಮನೆಗೂ ಕೂಡ ಅಪಕೀರ್ತಿ ತಂದು ಬಿಟ್ಟೆ. ಅಪಕೀರ್ತಿ? ಅಪಕೀರ್ತಿ? ಅಪಕೀರ್ತಿ ತಮ್ಮ, ನಮ್ಮ ಮನೆತನಕ್ಕೆ ಅಪಕೀರ್ತಿ ತರುವಂತದ್ದು ನಾ ಏನ್ ಮಾಡಿದೆನೋ ತಮ್ಮ. ದಿನನಿತ್ಯ ಬಾಳಿನಲ್ಲಿ ಸತ್ಯ ಅಹಿಂಸೆ ಅಧರ್ಮ ಇದೆಲ್ಲ ಹೊಡೆದು ಓಡಿಸಲು ನ್ಯಾಯ ನೀತಿ ಧರ್ಮ ಸತ್ಯ ಅಹಿಂಸೆ ಎಂಬ ಐದು ಬಟ್ಟುಗಳಿಂದ ದಿನನಿತ್ಯ ನಿನ್ನನ್ನು 25 ವರ್ಷ ತುತ್ತು ಮಾಡಿ ತಿನ್ನಿಸಿದ ನಿನ್ನ ಇಂಥ ಹೇಸಿ ಕೆಲಸ ಮಾಡ್ತಾನೇನೋ ತಮ್ಮ. ಆ ಮನಸ್ಸು ನನಗೆ ಬರ್ತದೇನೋ ತಮ್ಮ, ಇದರಲ್ಲಿ ಏನೋ ಮನಸ್ಸು
ಬಹಳ ಮೋಸ ಆಗಿದೆ. ವಿಚಾರ ಮಾಡು, ವಿಚಾರ ಮಾಡು. ಈ ನಿನ್ನ ಮಗನಿನ ಮಾತು ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಒಪ್ಪಿಕೊಂಡರೆ ಸರಿ, ಇರದಿದ್ದರೆ ಈ ಲಾಠಿಯಿಂದಲೇ ನಿನ್ನ ಚರ್ಮನೇ ಸುಳಿದು ಬಿಡ್ತೀನಿ. ನಿನ್ನ ಮನಸ್ಸು ತೃಪ್ತಿಯಾಗುವವರಿಗೆ ಹೊಡಿ, ಆದರೆ ಆ ಕೊಲೆ ನಾನೇ ಮಾಡಿದ್ದೇನಂತ ಮಾತ್ರ ಹೇಳ್ಬೇಡ ತಮ್ಮ. ನೋಡು, ಇಷ್ಟು ದಿನ ನಿನ್ನ ಓಡ ಹುಟ್ಟಿದ ಅಣ್ಣನ ಗುಣ ನೀ ಅರಿಯಲಿಲ್ಲ ಏನೋ ತಮ್ಮ. ಅಂತ ಏಸಿ ಕೆಲ್ಸ ನಾ ಮಾಡುದಿಲ್ಲ ತಮ್ಮ, ನಾ ಮಾಡುದಿಲ್ಲ. ಬೇಕಿದ್ದರೆ ವಿಚಾರ ಮಾಡೋ ತಮ್ಮ, ನಿನ್ನ ಕಾಲಿ ಬೀಳ್ತೇನೋ ತಮ್ಮ. ಹೌದು, ನನ್ನ ಇಂಥ ತಪ್ಪು ಮಾಡೋಣ, ಇದರಲ್ಲಿ ಏನು ಮೋಸ ಬೀರಲೇಬೇಕು. ಎತ್ತ ತಂದೆ ಅಂತಿರುವ ನನ್ನ ನಮ್ಮನ್ನು ಓದಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಹುದ್ದೆಯನ್ನು ಕೊಡಿಸಿದ ಇಂಥ ಅಣ್ಣನನ್ನು ನಾನು ಎಳೆದೊಯ್ಯಲೆ? ಇಲ್ಲ ಇಲ್ಲ, ಇದು ಮಹಾ ಅಪರಾಧ. ಇಲ್ಲ, ಇದರಲ್ಲಿ ಮೋಸವಿರಲೇಬೇಕು. ಹೌದು 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 ತಮ್ಮ, ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಖಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ತಪ್ಪು ಮಾಡಿ ನಡೆದ ಆರೋಪಿಗೆ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಹೆತ್ತ ಮಾತಾ ಪಿತರೇ ಆಗಲಿ, ಅವರನ್ನು ಬಂಧಿಸಿ ನ್ಯಾಯ ದೊರಕಿಸುವುದೇ ಈ ನಿನ್ನ ಖಾಕಿಯ ಕರ್ತವ್ಯ. ಇದು ರಾಮವಚನ. ಅಣ್ಣ ಬೇಗ ಹೇಳಲ್ಲ, ಬೇಗ ಹೇಳು, ಈ ಕೊನೆಗೆ ಕಾಣ ಯಾರು ಅಂತ. ಧರ್ಮರಾಜ ಮಾವನರೇ ಬನ್ನಿ, ಈಗ ನೋಡಿ, ಈ ಸಾಹೇಬರ ಬರೋದಕ್ಕಿಂತ ಮುಂಚೆ ನಮ್ಮ ನಾಟಕ ಅರ್ಧಕ್ಕೆ ನಿಂತಿತ್ತಲ್ಲ, ಈಗ ಹೇಳ್ತೀನಿ ಕೇಳಿ. ನಮ್ಮ ಅಣ್ಣನ ಕೊಂಡೆಯ ಕಂಡೀಷನ್, ಬೇಗನೆ ಈ ಕೇಸಿಗೆ ಒಪ್ಪಿಕೊಳ್ಬೇಕು ನೀವು. ಇಲ್ಲದೆ ಹೋದ್ರೆ ನಾನು ಹೇಳಿದಂತೆ ನನ್ನ ದೇಹ ಸುಖ ಪಡೆಯಬೇಕು ಎಂದು ಹೇಳಿ. ಆಯ್ತಮ್ಮ, ಅದ್ಯಾವ ದೊಡ್ಡ ಮಾತಮ್ಮ, ಅದ್ಯಾವ ದೊಡ್ಡ ಮಾತು. ಮೊದಲು ನಿನ್ನ ಮೋಹ ಪಾಶದಿಂದ ನನ್ನ ಪಾರು ಮಾಡಿದೆ ಅಲ್ಲ, ಆ ನನ್ನ ತಂದೆ ಬೀರೇಶ್ವರಿ ಏನಾದ್ರೂ ಶತ ಕೋಟಿ ನಮಸ್ಕಾರ. ಆಯ್ತಮ್ಮ ಆಯ್ತು, ನನ್ನ ಕಂಡೀಷನ್ಗೆ ನಾವು ಒಪ್ತಿಲ್ಲ, ಒಪ್ತೀನಿ. ಹಾ ಸಾಹೇಬ್ರೆ, ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಶಶಿಧರ ಅಪ್ಪನ ಕೊಲೆ ನಾನು ಮಾಡಿದೆ. ಧರ್ಮಕ್ಕೆ ಕೊಡಿಸಿದ ಸಂಕೋಲೆ ಇದು ಯಾರ ಪಾಲಿನ ವಿಧಿ, ಇದು ಯಾರ ಪಾಲಿನ ವಿಧಿ. ತಾಯಿ ನುಡಿಯ ಪಾಲಿಸಿ ಸೋದರ ಸಲ್ಲಿದೆ, ತಾಯಿ ನುಡಿಯ ಪಾಲಿಸಿ ಸೋದರ ಸಲ್ಲಿದೆ. ದೈವ ಕೊಟ್ಟ ವರವಿತು ನಿನ್ನ ಹಿರಿಮೆಗೆ, ನಿನ್ನ ಹಿರಿಮೆಗೆ, ನಿನ್ನ ಹಿರಿಮೆಗೆ, ನಿನ್ನ ಹಿರಿಮೆಗೆ. ಎಲ್ಲಿಗೆ ಹೋಗಿದ್ದಾರೆ?
ಅಂತ ಜಂತೇನಾ? ಹೋಗು ಮರಿ ಹೋಗು. ಆ ನಿನ್ನ ರಮಣ ನಮ್ಮ ಅಣ್ಣನ ಕೊಲೆ ಮಾಡಿ ಈಗ ತಾನೇ ಜೈಲ್ ಕಂಡಿದ್ದಾನೆ. ಏನಮ್ಮ ನೀನ್ ಮಾತಾಡ್ತಾ ಇರೋದು? ಏನಿದೆಲ್ಲ ಏಯ್ಯೋ, ಇಬ್ರು ಸರಿ ಮಾಡೋ ಹಾಗೆ ಮಾಡಿ ಈಗ ನಾಟಕ ಮಾಡ್ತಾ ಇದ್ಯಾ? ಶಿವ ಶಿವ ಕೇಳಲಾರೆ ಕನ್ನಡ ಕಠೋರ ಶಬ್ದವನ್ನು ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ಯಾ? ಅಯ್ಯೋ ಹೋ. ಧರ್ಮರಾಜ್ ಮಾವ, ಕೊನೆಗೂ ನಿನ್ನನ್ನು ಪೊಲೀಸರು ಎಳೆದುಕೊಂಡು ಹೋಗಿ ಬಿಟ್ರೆ ಯಾವ ಅಪರಾಧ ಮಾಡಿದ ನಿಮ್ಮ ಕೈಗಳಿಗೆ ಒಣ ಹುಟ್ಟದ ತಮ್ಮಂದರ ಕೈಗಳಿಂದಲೇ ನಿಮಗೆ ಸಂಕೋಲೆ ಬರೋ ಹಾಗೆ ಆಗ್ಬಿಡ್ತಿ. ದೇವ್ರೇ, ನೀನೇ ಈ ರೀತಿ ಕಲ್ಲಾಗಿ ಕುಳಿತುಕೊಂಡ್ಬಿಟ್ರೆ ಇನ್ನು ನಮ್ಮನ್ನು ರಕ್ಷಣೆ ಮಾಡೋರು ಯಾರಿದ್ದಾರೆ ತಂದೆ? ಮುಳುಗಿದ ಸೂರ್ಯ ಮತ್ತೆ ಹುಟ್ಟಿ ಬರಲೇಬೇಕು. ಗಿರ್ಜಾ, ಯಾಕೆ ದುಃಖದಿಂದ ಕಣ್ಣೀರ್ ಹಾಕ್ತಾ? ಇವತ್ತು ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡುವ ನಮ್ಮ ಮನೆಯ ದೇವರನ್ನು ಯಾವುದೋ ಒಂದು ಕೊಲೆ ಆರೋಪದ ಮೇಲೆ ಪೊಲೀಸರು ಎಳೆದುಕೊಂಡು ಹೋಗ್ಬಿಟ್ರಪ್ಪ. ರಕ್ಷಣೆ ಮಾಡುವ ದೇವನೇ ರಾಕ್ಷಸನಾದರೆ ನೀನು ಚಿಂತಿಸಬೇಡ, ನಿನ್ನ ರಕ್ಷಣೆಗಾಗಿ ನಾನು ಇದ್ದೇನೆ. ಶ್ರೀಕಾಂತ್, ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆಯಪ್ಪ. ಭಯ? ಶ್ರೀಕಾಂತನೆಂಬ ಸೂರ್ಯನ ಪ್ರಕಾಶದಲ್ಲಿ ನಿರ್ಭಯವಾಗಿ ಹಾರಾಡಬೇಕಾದ ನಿನಗೆ ಭಯವೇ ಗಿರ್ಜಾ? ಉಭಯ ಗಾನದಲ್ಲಿ ನನ್ನೊಂದಿಗೆ ಹಾಡಿ ಕುಣಿಯಬೇಕಾದ ನೀನು ಯಾಕೆ ಗಂಡ ಮಾವಂದರಿಗೆ ಚಿಂತೆ ಮಾಡಿ ಸಾಹಿತ್ಯ? ಶಶಿಕಾಂತ್, ಇದೇನಪ್ಪ ಅಣ್ಣನ ಹೆಂಡತಿ ಅತ್ತಿಗೆ ಹೆತ್ತ ತಾಯಿ ಸಮಾನಳಾದ ನಾನು ನಿನ್ನೊಂದಿಗೆ ಹಾಡಿ ಕುಣಿಯಬೇಕೆ? ಏನ್ ಮೈದಿನ, ನಿನ್ನ ಮಾತಿನ ಅರ್ಥವೇ ನನಗೆ ಆಗ್ತಾ ಇಲ್ಲ. ಅರ್ಥ ಅನರ್ಥ ಎಂಬ ಚಿಂತಿಸುತ್ತ ಕುಳಿತರೆ ವ್ಯರ್ಥ ಹಾರಿ ಹೋಗುವುದು ನಿನ್ನ ಮುತ್ತೈದೆ ಉಸಿರು. ಕತ್ತಲೆಯ ಬಾ ಎಂಬ ಕಾಲಗಚ್ಚಿನಲ್ಲಿ ಮುಚ್ಚಿ ಮರಿಯಾಗಿ ಹೋಗಿರುವ ನಿನ್ನ ಗಂಡ ಮಾವಂದಿರು ತಿರುಗಿ ಬರಲಾರದ ದಾರಿಯನ್ನು ನೋಡಿಕೊಂಡಿರುವಾಗ ಮೈದುನಾದ ನಾನು ಮನವೇರಿ ನಿಂತಿದ್ದೇನೆ. ಬಾ ನನ್ನೊಂದಿಗೆ ಹಾಡಿಕೊಂಡಿದ್ದೇನೆ. ನಾಯಿ ಹೊಟ್ಟೆ ಮಗನಂತೆ ಜೋಪಾನ ಮಾಡಿದ ಈ ನಿನ್ನತ್ತಿಗೆ ನಿನ್ನ ಕೈ ಹಿಡಿದು ಕುಡಿಯಬೇಕೆ? ಏನೋ ಏನ್ ನಾಲಾಯಕ, ನಾನು ದೇವರಂತ ಮಾವನ ಆಶ್ರಯದಲ್ಲಿ ಬೆಳೆದು ನಿಮ್ಮಂತಹ ಮುಟ್ಟಾಳರನ್ನು ಮೆಟ್ಟಿಸಿ ನಿಮ್ಮ ಜಗಜ್ಜೆಟ್ಟಿ ಶಂಕರನ ಕೈ ಹಿಡಿದಿದ್ದೇನೆ. ಬಿ ಕೇರ್ಫುಲ್, ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ, ಗೆಟ್ ಔಟ್. ವಂಡರ್ಫುಲ್ ಯುವರ್ ಸಿಟಿ, ವಂಡರ್ಫುಲ್. ನಿನ್ನ ನುಡಿಮುತ್ತು ಚೆನ್ನಾಗಿದೆ ಗಿರ್ಜಿ. ಯಾವನೊಬ್ಬನ ಬೆಪ್ಪ ನಮ್ಮಡೆ ಗೂಡು. ನಿನ್ನ ಗಂಡ ಚೇಚೆ ಅಲ್ವಲ್ಲ, ಅವನನ್ನು ಮರೆತು ಬರೆತು ಬಿಡು. ಬಾ ನನ್ನೊಂದಿಗೆ. ಅವನ ಹಾದರದ ಕೂಸಾದ್ರೇನು, ಬೀದಿಯಲ್ಲಿ ಜಗಿಸಿದವನಾದ್ರೆ ತಾಳಿ ಕಟ್ಟಿ ನನ್ನ ಅರಸನಾದ ನನ್ನ ಗಂಡ ಅವನು ಅಂತ ಪರಮಾತ್ಮನಿಗೆ ಅಲ್ಪವಾಗಿ ಮಾತನಾಡಿದಲ್ಲದೆ ಈ ನಿನ್ನ ಅತ್ತಿಗೆ ಮೇಲೆ ಕಾಮದ ಕಣ್ಣು ಹಾಕಲು ಬಂದಿರುವೆ ಇಲ್ಲ. ನೀನೊಬ್ಬ ಗಂಡಸಲ್ಲ, ನರಸಂತ ಶಂಡಾಳೀನು. ಗಂಡ ಬೇರುಂಡನಾಗಿ ಇಡೀ ಪ್ರಪಂಚವನ್ನೇ ಪ್ರಾಯ ಮಾಡಬಲ್ಲ ಈ ಪ್ರಾಕ್ರಮ ಶಾಲಿಗೆ ಶಂಡನೆಂದು ಬಿರಿದು ಕೊಟ್ಟಿ ಆ ಹೆಣ್ಣೆ. ಹತ್ತು ವರ್ಷಗಳಿಂದ ನಿನ್ನ ಕೈ ಹಿಡಿದು ಮುದ್ದಾಗಿ ಮಾಡಿ ನಿನ್ನ ಜೊತೆ ನಾನು ನಡೆದಾಡಿ ಸಂಗಾತಿಯಾಗುವ. ಏನೋ ಏ ನೀಚ, ಸಾಕ್ಷಾತ್ ಶಂಕರನ ಸತಿಯಾದ ಈ ಗಿರಿಜೆ ನಿನ್ನ ಸಂಗಾತಿ ಆಗಬೇಕೆ? ಒಂದೇ ಬಳ್ಳಿಯ ಕಾಯಿಗಳಂತೆ ಕೂಡಿ ಬೆಳೆದ ಸಂತೆ ನಿನ್ನ ಅಣ್ಣನ ಹೆಂಡತಿ ನಿನ್ನ ಅತ್ತಿಗೆ ನಿನ್ನ ಸಂಗಾತಿ ಆಗಬೇಕೆ? ನಿನ್ನ ಹೆತ್ತ ತಾಯಿ ಕೈ ಬಿಟ್ಟು ಸತ್ತಾಗ ಹಿರಿ ಮಾವನ ಆಶ್ರಯದಲ್ಲಿ ಬೆಳೆದಿರುವ ನಾನು ಬೆಳೆದು ದೊಡ್ಡವಳಾಗಿ ತುತ್ತು ಮಾಡಿ ಉಣಿಸಿ ಬೆಳೆಸಿದ ನಿನ್ನ ಅತ್ತಿಗೆ ನಿನ್ನ ಸಂಗಾತಿ ಆಗಬೇಕೆ? ರಾಮ ಲಕ್ಷ್ಮಣ ಸೀತೆ 12 ವರ್ಷ ಅನುವಾಸ ಅನುಭವಿಸಿದ್ರು ಕೂಡ ಲಕ್ಷ್ಮಣ ತನ್ನ ಅತ್ತಿಗೆ ಮುಖವನ್ನೇ ನಾವು ನೋಡದೆ ಕಾಲ ನುಗ್ಗಿದನಂತೆ. ಆದ್ರೆ ಇವತ್ತು ನೀನು ನಿನ್ನ ಅತ್ತಿಗೆ ಮೇಲೆ ಕಾಮದ ಕಣ್ಣು ಹಾಕಲು ಬಂದಿರುವೆ ಇಲ್ಲ. ನೀನು ಮೈದರನಲ್ಲ, ನೀನೊಬ್ಬ ತಾಯಿ ಗಂಡ. ನೀನು ರಾಮಾಯಣದ ತಂತೆ ಪುರಾಣ ಬಿತ್ತರಿಸಿ ಚಿತ್ತರು ಹಾಳುಕೊಳ್ಳಬೇಡ. ಮನಸ್ಸು ಮಾಡಿದರೆ ಹಣದ ರಾಶಿಯನ್ನು ಹೂವಿನಂತೆ ತಂದು ಕೊಡುವೆ ಈ ಶಶಿ. ಕೈಲಾಸವನ್ನೇ ತಂದು ಕೊಡಬಲ್ಲ ನಿನ್ನ ಧನರಾಜನ ಶ್ರೀಮಂತಿಕೆ. ಕೇವಲ ನಾನು ಮೆಟ್ಟಿ
ಮೈದು ನಿಂದು ಮಮಕಾರದ ನೀನ್ ಎಚ್ಚರ ಆದ್ರೆ ಸರಿ ಹೋಯ್ತು, ಇಲ್ಲವಾದ್ರೆ ಕಾಲಲ್ಲಿರುವ ಮಚ್ಚಿಂದ ಹೊಡ್ತೀವಿ. ಎಚ್ಚರ ಮಚ್ಚೆಯಿಂದ ಮಾತನಾಡುವಷ್ಟು ಕೆಚ್ಚಿದೆಯಳಾದ ಆ ಹೆಣ್ಣೆ, ಮುಚ್ಚು ಮರಿಯಿಲ್ಲದೆ ಪುಚ್ಚ ಬಲಿತ ಹಕ್ಕಿಯನ್ನು ಬಚಾವ ಮಾಡಲು ಹೊರಟಿರುವ ಈ ಧೀರನ ಕೈಯ ಇನ್ನೂ ನಿನಗೂ ತಿಳಿದಿಲ್ಲ. ಇವನು ಒಲಿದರೆ ಮಾರ್ ಕೆರಳಿದರೆ ಕಾಳಿಂಗ ಸರ್ಪ. ಅಂಥ ಕಾಳಿಂಗ ಸರ್ಪವನೇ ಮೆಟ್ಟಿ ಸೀಳಿ ಅದರ ಹಲ್ಲನ್ನು ಕೀಳಿ ಮಹಾಬಾಡಿಗೆ ಜಾತಿ ಹೆಣ್ಣು ನಾನು. ನಾನು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಮಾರಿ ಎಲೆ ಹೆಮ್ಮಾರಿ, ನೀನು ಹುಟ್ಟಿದಾಗಲೇ ನನ್ನ ಪಟ್ಟದ ರಾಣಿ ಅಂತ ಅಪಟ್ಟವಾಗಿ ಹೇಳಿದೆ. ಪಾರೆ ನನ್ನ ಜೊತೆಯಲ್ಲಿ ಹಾರಣ. ಪ್ರತಿ ನಿಮಿಷಕ್ಕೂ ಬಿಡದೆ ಕಾಡುವ ನಿಮ್ಮಂತ ಗಂಡುಗಳ ಪಾಲಿಗೆ ಬರೀ ಹೆಮ್ಮಾರಿ ಅಷ್ಟೇ ಏಕೋ? ಯುದ್ಧ ಭೂಮಿಯಲ್ಲಿ ರಣಕಹಳೆಯನ್ನು ಊದಿ ಒದಿಗೆ ಓಬವರ ಹಾಗೆ ಕಚ್ಚೆ ಹಾಕಿ ನಿಮ್ಮಂತ ರಾಕ್ಷಸರನ್ನೇ ಕೊಚ್ಚಿಕೊಳ್ಳೋ ಮಹಾ ದುರ್ಗಿ ನಾನು. ಮಿಸ್ಟರ್ ಶಶಿ, ಅಣ್ಣನ ಒಡಲು ಬಂಗಾರದ ಕಡಲು ಅಂತ ಹೇಳ್ತಾ ಇರುವ ನೀನಪ್ಪ ಪಶು. ಪಶು ಅಲ್ಲ ಗಿರಿಜ, ನಿನ್ನ ಪ್ರೇಮದ ಅರಸು. ಸಾಕು ಮಾಡುವ ನಿನ್ನ ಹಿರಿಯ ನನ್ನ ಮೈಲೆ. ಅವನೊಬ್ಬ ಕೊಲೆಗ, ಅವನ ಮಾತು ಕೇಳುತ್ತಾ ಬಂದಿದ್ದರಿಂದಲೇ ನನ್ನ ಬಾಳು ನೋಡವಿಲ್ಲದ ತಂಬೂರಿಯಾಗಿದೆ. ಬಾಗಿರಿಜ ನನ್ನ ಜೊತೆ ಹಕ್ಕಿಯಾಗಿ ಹಾರಾಡು. ನಿಮಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದ ಆ ಹಿರಿಯ ಅಣ್ಣನ ನಿಂದಿಸಿದ ಶಾಪ ಯಾವ ಕಾಲಕ್ಕೂ ನಿನ್ನನ್ನು ತಟ್ಟದೆ ಬಿಡುವುದಿಲ್ಲ. ದುಷ್ಟ ಧರ್ಮದ ಕತೆ ಹೇಳುವ ಹೆಣ್ಣೆ ಮುಗಿಯಿತು ನಿನ್ನ ಸೀತೆ. ನಿನ್ನ ಅತ್ತಿ ಹೆತ್ತ ತಾಯಿಯ ಸಮಾನವಿರುವಾಗ ಅವಳ ಮೇಲೆ ಕೈ ಮಾಡುವೇನೋ ನೀಚ. ನನ್ನ ಈ ವಿಷಯದಲ್ಲಿ ನಡೆಸುವಂತಾಗಿ ಮಾತನಾಡಲು ನೀನ್ಯಾವಲೆ? ಪವಿತ್ರವಾದ ಹಾಲಿನಲ್ಲಿ ಹುಳಿ ಹಿಂಡಿ ಧರ್ಮದ ಹಾದಿಯನ್ನು ಒಡೆಯಲು ಮುಂದಾದ ನಿಮ್ಮಂತವರುಣ್ಣ ತೆಗೆಯಲು ಬಂದ ನಾಣಿವಳ ಗಂಡ